ओम श्री गुरुभ्यो नमः। हरि ओम। ओम नमः शिवाय, शिवाय नमः। ओम नमो भगवते वासुदेवाय, ओम नमो नारायणाय। नमस्कार वीक्षकरे, वेलकम टू नक्षत्रनाडी। ನಮಗೆ ಈ ವಾರಗಳಲ್ಲಿ ರಜಾ ಅಂತಕ್ಕಂಥದ್ದು ಭಾನುವಾರ. ಅದಕ್ಕಿಂತ ಮುಂಚೆ ಯಾವ ವಾರ ರಜಾ ಇತ್ತು? ವಾರಕ್ಕಿಂತ ಹೆಚ್ಚಾಗಿ ವಾರದಲ್ಲೂ ರಜಾ ಇರಲಿಲ್ಲ ಸಾಮಾನ್ಯವಾಗಿ. ಅಮಾವಾಸ್ಯೆ ಅಂದರೆ ರಜಾ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ರಜಾ ದಿವಸ ಅಂತಂದರೆ ಅಮಾವಾಸ್ಯೆ. ಆ ಕಾರಣದಿಂದನೇ ನಮ್ಮ ಮಾಸಗಳು ಶುರುವಾಗ್ತಕ್ಕಂಥದ್ದೇ ಅಮಾವಾಸ್ಯೆ ಆದಮೇಲೆ. ಈಗ ಮುಂದಿನ ಮಾಸ ನಾವು ಶುರು ಆಗಬೇಕು ಅಂದರೆ ಅಮಾವಾಸ್ಯೆ ಮುಗಿದು ಮುಂದಿನ ಒಂದು ಹೊಸ ಮಾಸ ಮಂತ್ ಶುರುವಾಗ್ತಕ್ಕಂಥದ್ದು. ಸೂರ್ಯಚಂದ್ರರ ಚಲನೆ ಮೇಲೆ ಬಂದಿರತಕ್ಕಂಥ ಮಾಸ. ವಿಶೇಷವಾಗಿ ಒಂದು ವೈಜ್ಞಾನಿಕ ನೆಲೆಗಟ್ಟಲ್ಲಿ ಕೊಟ್ಟಿರತಕ್ಕಂಥದ್ದು ಅಮಾವಾಸ್ಯೆ ಆಗಿ ಬರ್ತಕ್ಕಂಥ ದಿನಗಳು ಅಭಿವೃದ್ಧಿಯ ಸಂಕೇತ. ಮೊದಲ 15 ದಿವಸ ಪೌರ್ಣಮಿ ಆದಮೇಲೆ ಬರ್ತಕ್ಕಂಥ 15 ದಿವಸಗಳು ಸ್ವಲ್ಪ ಕ್ಷೀಣಿಸ್ತಕ್ಕಂಥ ಒಂದು ವಿಚಾರ. ಅಮಾವಾಸ್ಯೆ ಅಂದಾಕ್ಷಣ ನಮಗೆ ಮೈಂಡಲ್ಲಿ ಹೋಗ್ತಕ್ಕಂಥದ್ದು ಎಲ್ಲ ನೆಗೆಟಿವಿಟಿ. ಓ, ಅಮಾವಾಸ್ಯೆ ಮಠ ಮಂತ್ರ ರೀಸೆಂಟಾಗೂ ಹೇಳಿದ್ದೀನಿ. ಮೂರು ರೋಡ್ ಮಧ್ಯ ನಿಮಗೆ ಎಲ್ಲ ಮೊಟ್ಟೆ ನಿಂಬೆಹಣ್ಣು ಎಲ್ಲ ಸಿಗ್ತಕ್ಕಂಥ ದಿವಸ. ಹಿಂದಿನ ಕಾಲದಲ್ಲಿ ಆ ಥರ ಎಲ್ಲ ಅಷ್ಟೊಂದು ಸವಿವರವಾಗಿ ಎಲ್ಲ ರೋಡ್ ರೋಡಲ್ಲಿ ಮಾಡ್ತಾ ಇರಲಿಲ್ಲ. ಈ ಕಲಿಯುಗದಲ್ಲಿ ಅತಿಯಾದ ಬುದ್ಧಿವಂತಿಕೆ ಹಾಗೆ ಅತಿಯಾದ ದಡ್ಡತನ ಎರಡೂ ಮಿಕ್ಸ್ ಆಗಿ, ಮೂರನೇದು ನಾವು ಬೇಗ ಇರ್ತಕ್ಕಂಥ ಸಮಯದಲ್ಲಿ ಬೇಗ ಅಭಿವೃದ್ಧಿ ಹೊಂದಬೇಕು ಅನ್ನೋ ಕಾರಣದಲ್ಲಿ ವಾಮ ಮಾರ್ಗವನ್ನು ನಾವು ಹಿಡಿತೀವಿ. ಇಂಥ ಸಂದರ್ಭದಲ್ಲಿ ದೇವತೆ ಮತ್ತು ಅಧಿದೇವತೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಅಮಾವಾಸ್ಯೆಗೆ ಒಂದು ದೇವತೆ ಇರತಕ್ಕಂಥದ್ದು. ಅಲ್ಲಿ ವಿಶೇಷವಾಗಿ ಕಾಳಿನ ಆರಾಧನೆ ಮಾಡ್ತಕ್ಕಂಥ ಒಂದು ತಿಥಿ ಅಂತ ಹೇಳ್ಬೋದು. ತಿಥಿ, ವಿ ಕಾಲ್ ಇಟ್ ಆಸ್ ಎ ತಿಥಿ. ದಿವಸ ಅನ್ನೋದಕ್ಕಿಂತ ಒಂದು ತಿಥಿ, ವಾರ ಆಗುತ್ತೆ. ದಿವಸ ಅಂದರೆ ಅಲ್ಲಿ ಬರ್ತಕ್ಕಂಥ ಒಳನೋಟದಲ್ಲಿ ತಿಥಿ. ಈ ಅಮಾವಾಸ್ಯೆ ಅಂತಕ್ಕಂಥ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಮನಸ್ಸಿಗೆ ಕಾರಕ ಚಂದ್ರ, ಬುದ್ಧಿಯನ್ನು ಪ್ರಚೋದಿಸ್ತಕ್ಕಂಥದ್ದು ಸೂರ್ಯ. ಈ ಅಮಾವಾಸ್ಯೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮಗೆ ಸೂರ್ಯನ ಕಿರಣಗಳು ಬ್ಲಾಕ್ ಆಗಿರುತ್ತೆ, ಚಂದ್ರ ಟ್ರಾನ್ಸ್ಮಿಟ್ ಮಾಡಲ್ಲ. ಸಮ್ ಪಾರ್ಟ್ ಆಫ್ ದಿ ರೇಸ್, ವೆರಿ ಮೈನ್ಯೂಟ್ ಪಾರ್ಟ್ ಬ್ಲಾಕ್ ಆಗಿರುತ್ತೆ. ಚಂದ್ರನು ಕಾಣಿಸೋದು ಇಲ್ಲ. ಭೂಮಿಯ ಮುಂದೆ ಚಂದ್ರ ಹಾದು ಹೋಗ್ತಕ್ಕಂಥ ಒಂದು ವಿಚಾರ. ಸೊ ಆ ಒಂದು ವಿಚಾರದಲ್ಲಿ ಮನಸ್ಸಿನ ಕಾರಕ ಆಗಿರತಕ್ಕಂಥ ಚಂದ್ರ ಈ ಒಂದು ಸಮಯದಲ್ಲಿ ವಿಚಲಿತ ಆಗ್ತಕ್ಕಂಥದ್ದು ಅಂತ ತೋರಿಸುತ್ತೆ. ಸಮುದ್ರ ಅಲೆಗಳು ಕೂಡ ನಾವು ಅಮಾವಾಸ್ಯೆ ಸಮಯದಲ್ಲಿ ನಾವು ಅಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಹೇಗೆ ಇದು ನಮ್ಮ ಋಷಿಗಳು ಕೊಟ್ಟಿದ್ದಾರೆ ಅಂತಂದರೆ, ಅಮಾವಾಸ್ಯೆ ಪೌರ್ಣಮಿ ಆಗೋ ಸಂದರ್ಭದಲ್ಲಿ ಈ ನಮ್ಮ ಭೂಮಿಯ ಮೇಲಿರ್ತಕ್ಕಂಥ ಪ್ರಕೃತಿ ಹೇಗೆ ಬದಲಾವಣೆಗಳಾಗ್ತಾ ಇರತಕ್ಕಂಥದ್ದು ಅಂತ ಫಸ್ಟ್ ಕಂಡುಹಿಡಿದರು. ಆವಾಗ ನೋಡಿದಾಗ ಸಮುದ್ರದ ನೀರಿನ ಮಟ್ಟದಲ್ಲಿ ಪ್ರಮಾಣಗಳು ವ್ಯತ್ಯಾಸ ಆಯಿತು. ಆವಾಗ ಅಂದ್ಕೊಂಡ್ರು, ಓ, ಯಾವಾಗಲೂ ಅಮಾವಾಸ್ಯೆ ಟೈಮಲ್ಲಿ ಪೌರ್ಣಿಮೆ ಟೈಮಲ್ಲಿ ಇಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮದು ಚಂದ್ರನ ಒಂದು ಪ್ರಭಾವ ಭೂಮಿ ಮೇಲಿದೆ ಅಂತ ಫಸ್ಟ್ ಕಂಡುಹಿಡಿದ್ರು. ದೇ ಡಿಡ್ ದೇರ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ಸೊ ಅಂಥ ಸಂದರ್ಭದಲ್ಲಿ ಅಮಾವಾಸ್ಯೆ ಸಮಯದಲ್ಲಿ ಇರ್ತಕ್ಕಂಥ
ನೀರಿನ ಒಂದು ಮಟ್ಟ ಕಮ್ಮಿ ಆಗ್ತಕ್ಕಂಥದ್ದು, ಪೌರ್ಣಮಿ ಟೈಮಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಕ್ಕಂಥದ್ದು ಲಾರ್ಜರ್ ಸ್ಕೇಲಲ್ಲಿ ತೋರಿಸಿದಾಗ ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮನುಷ್ಯನಿಗೂ ಕೂಡ ಆ ರೀತಿ ಆಗ್ಬೋದಾ ಅಂತ ನೋಡಿದಾಗ, ಒಂದು ಅವರು ಕಂಡುಹಿಡಿದಿರತಕ್ಕಂಥದ್ದು ಹೇಗೆ ಸಮುದ್ರದ ಅಲೆಗಳು ಕಮ್ಮಿ ಆಗ್ತಕ್ಕಂಥದ್ದು, ಪೌರ್ಣಮಿ ದಿವಸ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬಂದಾಗ ಆ್ಯಕ್ಷನ್ ಓರಿಯೆಂಟೆಡ್ ಅಲ್ಲಿ, ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕಿದ್ದಾನೆ ಅಂತಂದರೆ ರಕ್ತ ಚಲನೆ, ಒಬ್ಬ ಮನುಷ್ಯ ಜೀವಂತವಾಗಿದ್ದಾನೆ ಅಂತಂದರೆ ರಕ್ತ ಚಲನೆ, ಆ ರಕ್ತ ಚಲನೆಯನ್ನು ಆ ಮೋಷನ್ ಆಫ್ ದಿ ಬ್ಲಡ್, ಬ್ಲಡ್ ಅಂದರೆ ಮಂಗಳ, ಮೋಷನ್ ಆಗ್ತಕ್ಕಂಥದ್ದು ಚಂದ್ರ, ಚಂದ್ರ ಒಳ್ಳೆ ಸ್ಥಿತಿಲಿದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅಂದರೆ ಯಾರ್ಯಾರು ಅಮಾವಾಸ್ಯೆ ಆದಮೇಲೆ ಹುಟ್ಟಿರ್ತಾರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಕಡೆ ಬ್ಲಡ್ ಸರ್ಕ್ಯುಲೇಷನ್ನು ಸ್ವಲ್ಪ ಸ್ಪೀಡು ಜಾಸ್ತಿ ಇರ್ತಾರೆ, ಅಮಾವಾಸ್ಯೆ ಆಗಿ ಒಂದು ಎರಡು ಮೂರು ದಿವಸ ಆದ ನಂತರ ಹುಟ್ಟಿರ್ತಕ್ಕಂಥದ್ದು, ಅಂದರೆ ಶುಕ್ಲಪಕ್ಷದ ತಿಥಿಗಳಲ್ಲಿ ಹುಟ್ಟಿರ್ತಕ್ಕಂಥವರು ಅದನ್ನು ಕಂಡುಹಿಡಿದ್ರು. ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಇಮ್ಯುನಿಟಿ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು ಅಂತ ಹೇಳಿ ಒಂದು ಸ್ವಲ್ಪ ಕೇಸ್ಗಳಲ್ಲಿ ಅರ್ಥ ಆಯಿತು ಅವ್ರಿಗೆ. ಆದರೆ ಹೆಚ್ಚಾಗಿ ಮಾನಸಿಕವಾಗಿ ಅಸ್ವಸ್ಥತೆ ಅಂತ ಹೇಳ್ತಾರಲ್ಲ ಅದಾಗಿರ್ತಕ್ಕಂಥದ್ದು ಈ ಒಂದು ಅಮಾವಾಸ್ಯದ ಒಂದು ಪೀಕಲ್ಲಿ, ಕೃಷ್ಣ ಪಕ್ಷದ ಅಮಾವಾಸ್ಯೆಯಲ್ಲಿ ಪೀಕ್. ಇಂತಹ ಸಂದರ್ಭದಲ್ಲಿ ನಾವು ಮೈಂಡು ಬಾಡಿ ರೆಸ್ಟ್ ಕೊಡಬೇಕು ಅಂತ ಹೇಳಿ ಭಾಳ ಹಿಂದಿನ ಕಾಲದಲ್ಲಿ, ಅಮಾವಾಸ್ಯೆ ಅಂದರೆ ರಜಾ ರೀ, ಏನೂ ಮಾಡಬೇಡ್ರಿ, ತಲೆ ಓಡಲ್ಲ ರೀ, ಆ್ಯಕ್ಟಿವಿಟಿ ಇಲ್ಲ ರೀ, ವಿ ಆರ್ ಕ್ಲೋಸ್ಡ್, ಅಮಾವಾಸ್ಯೆ ಬೋರ್ಡ್ ಹಾಕಿ ಮುಂದೆ ಕ್ಲೋಸ್ಡ್, ನೋ ಆ್ಯಕ್ಟಿವಿಟಿ, ಜಸ್ಟ್ ರಿಲ್ಯಾಕ್ಸ್. ಸೊ ಇದು ಪದ್ಧತಿ ಬಂದಿರತಕ್ಕಂಥದ್ದು, ಹಿಂದಿನಿಂದ ನಮ್ಗೆ ಬಂದಿರತಕ್ಕಂಥ ಪದ್ಧತಿ. ಆದರೆ ಇವಾಗ ಆ ಒಂದು ಪದ್ಧತಿ ನಾವು ಕನ್ಸಿಡರ್ ಮಾಡಲ್ಲ, ಆ ಒಂದು ಕೂಲ್ ಮೈಂಡ್ ನಮಗಿಲ್ಲ. ಎವ್ರಿಡೇ ಈಸ್ ವರ್ಕಿಂಗ್. ಅಮಾವಾಸ್ಯದಲ್ಲೂ ಎಷ್ಟು ದುಡ್ಡು ಬಂತು ನೋಡೋಣ ಬನ್ನಿರಿ, ಇವತ್ತು ಲಾಭ ಎಷ್ಟು ಬಂತು, ಯಾವನೋ ಅಮಾವಾಸ್ಯದಲ್ಲಿ ಇವತ್ತು ದುಡ್ಡು ಕೊಡ್ತಾನಂತ ನಡ್ರಿ, 1 ಲಕ್ಷ ಇಸ್ಕೊಂಬರೋಣ, ಯಾರೋ ಸಾಲ ಕೊಡ್ತಾ ಇದ್ರೆ ನಡ್ರಿ. ಆಲ್ ದಿ ಆ್ಯಕ್ಟಿವಿಟೀಸ್ ಲೀಡ್ಸ್ ಟು ಡಿಸ್ಟ್ರಕ್ಷನ್. ಕೆಲವೊಂದು ಸಂದರ್ಭದಲ್ಲಿ ನಾವು ತಗೊಳ್ತಕ್ಕಂಥದ್ದು, ಯಾಕಂದರೆ ನಾವು ಏನೇ ಇಲ್ಲಿಗೆ ವ್ಯವಹಾರ ಮಾಡೋದು ಇದು ನಮ್ಮದಲ್ಲ, ಈ ವ್ಯವಹಾರ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ವಾಟ್ ಎವರ್ ವಿ ಡೂ ಇಟ್ ಈಸ್ ನಾಟ್ ಅವರ್ಸ್, ದಿಸ್ ಲ್ಯಾಂಡ್ ಈಸ್ ನಾಟ್ ಅವರ್ಸ್, ಇದು ಯಾವುದು ನಮ್ಮದಲ್ಲ. ನಾವು ಜಸ್ಟ್ ಒಂದು ನನಗೆ ಆಸ್ತಿ ಯಾವಾಗ ಬರುತ್ತೆ ಕೇಳ್ತಾ ಇರ್ತಾರಲ್ಲಿ, ನಂದು ಪತ್ರ ಬಂದಿಲ್ಲ, ನಮ್ಮ ಮಗನಿಗೆ ಯಾವಾಗ ಆಸ್ತಿ ಬರುತ್ತೆ, ಇಟ್ಸ್ ಓನ್ಲಿ ಜಸ್ಟ್ ಒಂದು ಸಾಂತ್ವನ ಅಷ್ಟೆ, ಸಮಾಧಾನ ಅಷ್ಟೆ. ಓಹ್ ನನ್ನ ಹತ್ರ ಇಷ್ಟಿದೆ, ಓಹ್ ನನ್ನ ಹತ್ರ ಇಷ್ಟಿದೆ ಅಷ್ಟೆ. ಒಬ್ಬ ಮನುಷ್ಯ ಎಷ್ಟು ತಿನ್ನಬೇಕು ಎಷ್ಟು ಮಾಡಬೇಕು ಅಷ್ಟೇ ಪ್ರಾಪ್ತಿ ಎಷ್ಟಾದರೂ ಕೂಡ ಈ ಕಾಂಟ್ ಈಟ್ ಮೋರ್, ಎನಿಥಿಂಗ್ ಎಕ್ಸಸ್ ಇಸ್ ಪಾಯ್ಸನ್ ಅಲ್ವಾ ಲೈಫಲ್ಲಿ, ಯಾವುದೇ ಎಕ್ಸಸ್ ಆದರೂ ಅದು ವಿಷಕ್ಕೆ ಸಮಾನ. ಏನಾದ್ರು ಅಚೀವ್ಮೆಂಟ್ ಮಾಡಿದ್ರೆ, ನಿಮಗೊಂದು ಸ್ವೀಟ್ ಕೊಟ್ಟರೆ, ಚಾಕ್ಲೇಟ್ ಕೊಟ್ಟರೆ ಖುಷಿ, ಓ ನೀವು ಗೆದ್ದಿದ್ದೀರಾ ತಗೊಳ್ಳಿ ಚಾಕ್ಲೇಟು, ಕ್ಯಾಡ್ಬರೀಸ್ 5 ಸ್ಟಾರ್ ತಿಂತಾರಾ, ಸೂಪರ್ನ ಕ್ಯಾಡ್ಬರೀಸ್. ಹಿಂಗೆ ಕೊಡ್ತಾನೇ ಇದ್ದರೆ ತಿಂತಾನೇ ಇರು, ಇಲ್ಲೇ ತಿನ್ನಬೇಕು ರೂಲು, ಚಾಕ್ಲೇಟ್ ಇಲ್ಲೇ ತಿನ್ನಬೇಕು. ಹೌದಾ, ಚಾಕ್ಲೇಟ್ ಕೊಡ್ತೀರಾ, ಚಾಕ್ಲೇಟ್ ಹಾಕ್ತೀರಾ ಅದು ಬೇರೆ, ಚಾಕ್ಲೇಟ್ ಕೊಡ್ತೀರಾ ಬೇರೆ. ತಿಂತಾರೆ ಚಾಕ್ಲೇಟ್, ಒಂದು ತಿಂದರೆ, ಎರಡು ತಿಂದರೆ, 5 ತಿಂದರೆ, 10ನೇ ತಿನ್ನೋಷ್ಟಕ್ಕೆ ವಾಕ್ಯಕ್ಕೆ ಬಂದ್ಬಿಡುತ್ತೆ. ಸೊ ಮೊದಲು ಇಷ್ಟ ಆಗಿರ್ತಕ್ಕಂಥದ್ದು ಕೊನೆಯಲ್ಲಿ ನೋಡಿದ್ರೆ ಅದ್ರ ಮೇಲೆ ಇಷ್ಟ ಹೊರಟೋಗಿರುತ್ತೆ. ಎನಿಥಿಂಗ್ ಎಕ್ಸಸ್ ಇನ್ ಲೈಫ್ ಪಾಯ್ಸನ್. ಸೊ ಚಂದ್ರನಿಗೆ ಪಾಯ್ಸನ್ ಡೇ ಅಂತಲೂ ಇರತಕ್ಕಂಥದ್ದೇ ಅಮಾವಾಸ್ಯೆ, ಪಾಯ್ಸನ್. ಸೊ ಅಂತಹ ಸಂದರ್ಭದಲ್ಲಿ ಚಂದ್ರನ ಒಂದು ಸಮಯ ಅಮಾವಾಸ್ಯೆ ಸಮಯದಲ್ಲಿ ಬಿಡ್ತಕ್ಕಂಥದ್ದು, ತ್ಯಜಿಸ್ತಕ್ಕಂಥ ದಿವಸ ಅದು. ಅಮಾವಾಸ್ಯೆ ಮೀನ್ಸ್ ದಿ ಮೈಂಡ್ ಕಾಮ್ ಆಗಿರಬೇಕು, ಅಕ್ವೈರಿಂಗ್ ಇಲ್ಲ ಲಿವಿಂಗ್ ಇರಬೇಕು, ಅಕ್ವೈರಿಂಗ್ ಇರಲ್ಲ ಲಿವಿಂಗ್ ಇರತಕ್ಕಂಥದ್ದು, ಬಿಡ್ತಕ್ಕಂಥದ್ದು. ಯಾವುದಾದ್ರು ನಾವು ಬಿಡ್ತಕ್ಕಂಥದ್ದು ಅಮಾವಾಸ್ಯೆ ದಿವಸ ನಾವು ಸಂಕಲ್ಪ ಮಾಡಿ ಮಾಡಿದ್ರೆ ಖಂಡಿತ ಅದು ಸಕ್ಸಸ್ ಜಾಸ್ತಿ. ಈಗ ಅಮಾವಾಸ್ಯೆ ಇವತ್ತು ಇದನ್ನು ಬಿಡ್ತಾ ಇದ್ದೀನಿ ನಾನು, ಐ ಆಮ್ ಲಿವಿಂಗ್ ದಿಸ್ ಎನಿಥಿಂಗ್,
ಡೆಫಿನೆಟ್ಲಿ ಅದಕ್ಕೆ ಒಂದು ಇಂಪ್ಯಾಕ್ಟು ಜಾಸ್ತಿ ಇರುತ್ತೆ. ಸೊ ಇಂಥ ಸಮಯದಲ್ಲಿ ಹೊಸ ಆ್ಯಕ್ಟಿವಿಟಿಗಳನ್ನ ಮಾಡಬಾರ್ದು ನಾವು. ಅಮಾವಾಸ್ಯೆ ಸಮಯದಲ್ಲಿ ನಾವು ಹೊಸ ಆ್ಯಕ್ಟಿವಿಟಿ ಅಂತ ತಗೊಳ್ತೀವಿ ಅದು ಮಾಡಬಾರ್ದು. ಯಾಕೆಂದರೆ ಮೈಂಡು ಬ್ಲಾಕ್ ಇರಬೇಕಾದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಸೈಂಟಿಫಿಕ್ಕಾಗಿ ಸ್ವಲ್ಪ ಸ್ಲೋ ಇದ್ದಾಗ, ಯಾಕಂದರೆ ಸಮುದ್ರ ಅಲೆಗಳು ಲಾರ್ಜ್ ಸ್ಕೇಲ್ ಅರ್ಥ ಮಾಡ್ಕೊಳ್ಳಿ, ನಮ್ಮದು ವೆರಿ ವೆರಿ ಮೈನ್ಯೂಟ್ ಸ್ಕೇಲ್ ಅದು. ಏನು ನಾವು ಏನೊಂದು ಭೂಮಿಲಿ ಏನು ಒಂದು ಡಾಟ್ ಒಳಗಡೆ 100 ಒಂದು ಡಾಟ್ ಈಸ್ ಈಕ್ವಲ್ ಟು 100 ಅಂತ ತಗೊಂಡ್ರೆ ಅದು ಒಂದನೇ ಭಾಗ ನಾವು ಅಷ್ಟೇ ಈ ಭೂಮಿ ಮೇಲೆ, ಸಣ್ಣದೊಂದು ಸ್ಮಾಲ್ ಡಾಟ್, 1/10 ಆಫ್ ದಿ ಡಾಟ್ ಇಟ್ ಸೆಲ್ಫ್. ಒಂದು ಡಾಟ್ ಇಟ್ಟರೆ ಅದರಲ್ಲಿ ಒಂದನೇ ಭಾಗ, 1/10, 10ನೇ ಭಾಗ ಅಂತ ತಗೊಳ್ಳಿ ಅಷ್ಟೇ ನಾವಿರೋದು. ಸೊ ಅದರದ್ದು ಇಂಪ್ಯಾಕ್ಟು ಭಾಳ ಮೈನ್ಯೂಟ್ ಆಗಿರುತ್ತೆ. ಸೊ ಅದಕ್ಕೆ ಅಪ್ಯಾರೇಟಸಲ್ಲಿ ನಾವು ಚೆಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಮಾನಸಿಕವಾಗಿ ಕಷ್ಟ. ಸೊ ಅಂಥ ಸಂದರ್ಭದಲ್ಲಿ ಅಮಾವಾಸ್ಯೆ ಅಂತ ಬಂದಾಗ ನಾವು ಮೈಂಡ್ ವಿಚಲಿತ ಆಗಿ ಒಬ್ಬರನ್ನ ಹಾಳು ಮಾಡಬೇಕು, ಅಮಾವಾಸ್ಯೆ ಬಂದಿದೆ ಏ ಅವಳನ್ನ ಹಾಳು ಮಾಡ, ಆ್ಯಕ್ಚುಲಿ ಮೈಂಡ್ ನಮಗೆ ಹಾಳಾಗ್ಬಿಡುತ್ತೆ. ಅಮಾವಾಸ್ಯೆ ಸಮಯದಲ್ಲಿ ಈ ವಾಮಾಚಾರ ಬಂದು ಮಾಡ್ತಾರೆ, ಪವರ್ಲೆಸ್ ಟೈಮ್ ಅದು ಆ್ಯಕ್ಚುಲಾಗಿ. ಅಂಥ ಸಂದರ್ಭದಲ್ಲಿ ನಾವು ಇನ್ನೊಬ್ಬರಿಗೆ ಡಿಸ್ಟ್ರಕ್ಟಿವ್ ಆ್ಯಕ್ಟಿವಿಟಿನ ಮಾಡ್ತಕ್ಕಂಥ ಒಂದು ತಿಥಿ ಆಗ್ತಕ್ಕಂಥದ್ದು. ಆ್ಯಕ್ಚುಲಿ ಪ್ರೊಟೆಕ್ಷನ್ ಮಾಡ್ಕೊಳ್ತಕ್ಕಂಥ ಸಮಯ ಅದು, ಡಿಸ್ಟ್ರಕ್ಷನ್ ಮಾಡ್ತಕ್ಕಂಥ ಸಮಯ ಇಲ್ಲ. ಪೌರ್ಣಮಿ ಈಸ್ ದಿ ಅದರ್ ವೇ, ಪೂರ್ಣವಾಗಿರುತ್ತೆ, ಮೈಂಡ್ ಬ್ರೈಟ್ ಆಗಿರುತ್ತೆ. ಅಮಾವಾಸ್ಯೆ ಇಸ್ ದಿ ನಾಟ್ ದಿ ಡೇ ಫಾರ್ ಡಿಸ್ಟ್ರಕ್ಷನ್. ಅಮಾವಾಸ್ಯೆ ಅಂತಂದರೆ ಕೆಲವು ಬಿಟ್ಕೊಡ್ಬೇಕು, ಹಂಗೆ ಬೇಡ ಇದು. ಸಾರಿ, ಅಮಾವಾಸ್ಯೆ ಅಂದರೆ ಬಿಟ್ಕೊಡ್ತಕ್ಕಂಥದ್ದು. ಇವತ್ತು ಅಮಾವಾಸ್ಯೆ, ನಿಂಬೆಹಣ್ಣು ಕಟ್ ಮಾಡಿಬಿಡೋಣ, ಮೊಟ್ಟೆ ಹೊಡೆದು ಬಿಡೋಣ ಅಂದರೆ ಮಾನಸಿಕ ರೋಗಿ ಅಂತ ನಿಮಗೆ ಹೇಳ್ತೀವಿ. ಯಾರ್ಯಾರು ಮಾಡ್ತಾಯಿದ್ರೆ ನೀವು ಮಾನಸಿಕ ರೋಗಿನೇ. ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ಅಂತಕ್ಕಂಥ ಕಾನ್ಸೆಪ್ಟು ನಮ್ಮ ಶಾಸ್ತ್ರದಲ್ಲಿ ಬರೆದಿಲ್ಲ. ಅಮಾವಾಸ್ಯೆ ದಿವಸ ನೀನು ಇಂತಿಂಥ ಕಾರ್ಯ ಇದನ್ನು ಮಾಡಬೇಕು, ನೀನು ವಾಮಾಚಾರ ಮಾಡಬೇಕು, ಅದು ಅಂತ ಬರೆದಿಲ್ಲ. ನಕ್ಷತ್ರದ ಮೇಲೆ ಬರೆದಿದ್ದಾರೆ, ನಕ್ಷತ್ರದ ಮೇಲೆ ಬರೆದು ಅದಾದ ನಂತರ ತಿಥಿ ಮೇಲೆ ಬರೆದಿದೆ. ಯಾಕಂದರೆ ಚಂದ್ರ ಇರತಕ್ಕಂಥ ನಕ್ಷತ್ರ ಕೆಲವು ಪವರ್ಫುಲ್ ಆಗಿರುತ್ತೆ. ವಾಟ್ ವಿ ಹ್ಯಾಡ್ ಟು ಡೂ ಅನ್ ಅಮಾವಾಸ್ಯೆ, ನಿರ್ಮೂಲನೆ ಮಾಡ್ಕೊಳ್ಳೋದು ಅಂತ ಬರುತ್ತೆ ಅಮಾವಾಸ್ಯೆ ದಿವಸ, ನಾಟ್ ಟು ಆಕ್ಟಿವೇಟ್ ಇಟ್. ಮಾಟಾಮಂತ್ರ ನಿರ್ಮೂಲನೆ ಅಮಾವಾಸ್ಯೆ, ನಿರ್ಮೂಲನೆ. ಇನ್ನೊಬ್ಬರು ಮಾಡಿಸೋದು ನಿಮಗೆ ರಿವರ್ಸ್ ಆಯಿತು ಅಂತ ಹೇಳ್ತಾರಲ್ಲ, ಅದು ಅಮಾವಾಸ್ಯೆ ದಿವಸ ಮಾಡೋರಿಗೆ. ಅದಕ್ಕೆ ಸಾಕಷ್ಟು ಜನ ಈ ವಾಮಾಚಾರದ ಸಬ್ಜೆಕ್ಟು ಅಥವಾ ಅದು ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ, ಸೊ ವೈಟ್ ಮ್ಯಾಜಿಕ್ ಅಂತಾರೆ, ಸಬ್ಜೆಕ್ಟ್ಸಲ್ಲಿ ಹೇಳ್ತಕ್ಕಂಥದ್ದು. ಆ ಸಬ್ಜೆಕ್ಟ್ಸಲ್ಲೂ ಸ್ವಲ್ಪ ಕಲ್ತಿರಲ್ಲ. ಬ್ಲ್ಯಾಕ್ ಡಾರ್ಕರ್ ಟೈಮ್ಸಲ್ಲಿ ವೆನ್ ವಿ ಡೂ ಡಿಸ್ಟ್ರಕ್ಷನ್ ಇಟ್ ರಿವರ್ಸ್, ಯಾಕಂದರೆ ವೆನ್ ದಿ ಮೈಂಡ್ ಈಸ್ ನಾಟ್ ಸೋ ಫಾಸ್ಟ್ ಮುಂದೆ ಹೋಗಲ್ಲ, ಫೋರ್ಸ್ ಇರಲ್ಲ, ಇಟ್ ರಿವರ್ಸ್ ಬ್ಯಾಕ್. ಸೊ ಆ ಫೋರ್ಸಲ್ಲಿ ಕೆಲವು ವಿಧಿವಿಧಾನಗಳು ಇರತಕ್ಕಂಥದ್ದು, ಅದನ್ನೆಲ್ಲೂ ಇಲ್ಲದೆ ಸುಮ್ಮನೆ ಇದೊಂದು ನಮಗೊಂದು ದಂಧೆ, ಇದೊಂದು ದಂಧೆ ಅಂತ ಹೇಳಿ ಮಾಡ್ತಕ್ಕಂಥದ್ದು. ಅಲ್ಲೆಲ್ಲೂ ಕೂಡ ವೈಜ್ಞಾನಿಕವನ್ನು ತೊಗೊಂಬರಲ್ಲ, ಅದಿರಲಿ, ಅದೊಂದು ಸಪ್ರೇಟ್ ಸಬ್ಜೆಕ್ಟ್, ಅದನ್ನು ನಾವು ಹೆಚ್ಚಾಗಿ ಹೇಳಕ್ಕೆ ಹೋಗೋದಿಲ್ಲ. ಇನ್ನೊಬ್ಬರು ಡಿಸ್ಟ್ರಕ್ಷನ್ ಮಾಡಬೇಕು, ಇನ್ನೊಬ್ಬರನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಕಾನ್ಸೆಪ್ಟಲ್ಲಿ ಭಾಳ ಇಟ್ಸ್ ಡಿಫಿಕಲ್ಟ್. ಈಗ ನಮಗೇನೋ ಕೆಲಸದಲ್ಲಿ ನಮಗೇನೋ ಒಂದು ಸಮಸ್ಯೆ ಮಾಡಿರ್ತಾರೆ, ಅವ್ರಿಗೆ ನಾವು ಕೆಟ್ಟದ್ದು ಬಯಸಬೇಕು ಅಂತಕ್ಕಂಥದ್ರಲ್ಲಿ ಈ ವಾಮಾಚಾರಕ್ಕೆ ಇಳಿದು ಬಿಡ್ತೀವಿ, ನಮಗೆ ಶತ್ರು ಇದ್ದಾನೆ ಹಂಗೆ ಅಂತ. ಅದು ಅಷ್ಟು ಈಸಿ ಅಲ್ಲ, ದೂರಗೊಳಿಸ್ಬೋದು ಅಷ್ಟೇ. ವಿ ಕ್ಯಾನ್ ಜಸ್ಟ್ ಥಿಂಕ್ ಓಕೆ, ಆ ವ್ಯಕ್ತಿಯ ಮನಸ್ಸನ್ನು ಮೈಂಡನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ ಡಿವಿಯೇಟ್ ಮಾಡ್ಬೋದು. ದಟ್ ಈಸ್ ವಾಟ್ ಈಸ್ ವಾಮಾಚಾರ. ವಾಮಾಚಾರ ಅಂದರೆ ಡಿವಿಯೇಷನ್. ಆದರೆ ನಮ್ಮ ಜೀವನದಲ್ಲಿ ನಾವೇನು ಮಾಡ್ಬೋದು, ಕೆಟ್ಟದ್ದನ್ನು ನಿರ್ಮೂಲನೆ ಮಾಡ್ತಕ್ಕಂಥ ದಿವಸ ಬಿಡ್ತಕ್ಕಂಥದ್ದು. ಅದನ್ನೇ ಹೇಳಿದ್ದು ಅಮಾವಾಸ್ಯೆ ಅಂದರೆ ಬಿಡೋದು. ನಿಮಗೇನು ವ್ಯಸನಗಳು ಏನಿದೆ ಅದನ್ನು ಬಿಡಬೇಕಾ, ಅಮಾವಾಸ್ಯೆ ಇಸ್ ದಿ ಬೆಸ್ಟ್ ಡೇ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಅಮಾವಾಸ್ಯೆ ಆದಮೇಲೆ ಏನು ಮಾಡ್ಬೋದು, ಅಭಿವೃದ್ಧಿಗೆ ಅನೇಕ ವಿಚಾರಗಳಿದೆ. ನಮ್ಮ ಋಷಿ ಮುನಿಗಳು ಎಸ್ಪೆಷಲಿ ಫೀಮೇಲ್ಸ್ಗೆ
ಅನೇಕ ವಿಚಾರಗಳನ್ನ ಕೊಟ್ಟಿದ್ದಾರೆ. ಅಮಾವಾಸ್ಯೆ ಆದಮೇಲೆ ಬರ್ತಕ್ಕಂಥ ಪ್ರಥಮಿ ಕೂದಲಿನ ತುದಿ ಕಟ್ ಮಾಡಿದ್ರೆ ಜಾಸ್ತಿ ಹೆಚ್ಚಾಗಿ ಬೆಳೆಯುತ್ತೆ, ಬೇಗ ಬೆಳೆಯುತ್ತೆ. ಬೇಕಾದ್ರೆ ಟೆಸ್ಟ್ ಮಾಡಿದ್ದಾರೆ ತುಂಬ ಜನ, ಇದು ಬೇಕಾದ್ರೆ ನೀವು ಟೆಸ್ಟ್ ಪಡ್ಕೋಬೋದು. ಪೌರ್ಣಮಿ ದಿವಸ ಕೂದಲು ಕಟ್ ಮಾಡಿದ್ರೆ ಬೆಳೆಯೋದಿಲ್ಲ ಆ ಒಂದು 15 ದಿವಸದಲ್ಲಿ. ಅಮಾವಾಸ್ಯೆ ಇನ್ನೇನು ಮುಗಿತಾ ಇರೋ ಟೈಮಲ್ಲಿ ಸಮಯದಲ್ಲಿ ಆ ತುದಿ ಕಟ್ ಮಾಡಿದ್ರೆ ಫಾಸ್ಟಾಗಿ ಬೆಳೆಯುತ್ತೆ. ಈ ಇಂಪ್ಯಾಕ್ಟ್ಸ್ ಎಲ್ಲ ಅವ್ರು ಕಂಡುಹಿಡಿದಿದ್ದಾರೆ, ಇದೇನು ಹೀಗೆ 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 ಅಂತ ಬಂದಿರತಕ್ಕಂಥದ್ದು. ಅಮಾವಾಸ್ಯೆ ಆದ ನಂತರ ಒಂದು ಹೊಸ ಕಾರ್ಯ ಪ್ರಾರಂಭ ಮಾಡಬೇಕು ನಾನು. ಸಣ್ಣ ಪುಟ್ಟ ನನ್ನ ಜೀವನದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಏನೋ ಒಂದು ಓದಕ್ಕೆ ಶುರು ಮಾಡ್ತೀನಿ, ಏನೋ ಒಂದು ಸಂಗೀತ ಕಲಿತೀನಿ, ಏನೋ ಒಂದು ಎಕ್ಸಸೈಸ್ ಮಾಡ್ತೀನಿ. ಅಮಾವಾಸ್ಯೆ ಆದಮೇಲೆ ಶುರು ಮಾಡಿದ್ರೆ ಆ ಮೈಂಡ್ ಸ್ಟಾರ್ಟ್ಸ್ ವರ್ಕಿಂಗ್, ಬ್ಲಾಕೇಜ್ ಆಗಿರುತ್ತೆ, ಬ್ಲಾಕೇಜ್ ಆದಮೇಲೆ ಇಟ್ ಓಪನ್ಸ್ ಅಪ್. ಸೊ ಯಾವುದನ್ನ ನಾವು ಕ್ಲೋಸ್ ಮಾಡಬೇಕು ಅದು ಪೌರ್ಣಮಿ ಆದಮೇಲೆ ಮಾಡಬೇಕು, ಯಾವುದನ್ನು ಓಪನ್ ಅಪ್ ಮಾಡಬೇಕು ಅದನ್ನು ಅಮಾವಾಸ್ಯೆ ಆದಮೇಲೆ ಮಾಡಬೇಕು. ಸೊ ಈ ಅಮಾವಾಸ್ಯೆಯ ವಿಚಾರದಲ್ಲಿ ನಾವು ಕೆಲವು ವ್ಯಸನಗಳಿದೆ ಅಂತ ಅಂದಾಗ ಗೋಧಿ ಪವರ್ ಇದೆ, ಗೋಧಿಗೆ ಒಂದು ಪವರ್ ಇದೆ, ವಿಚ್ ಹಸ್ ಗಾಟ್ ದಿ ಪವರ್ ಆಫ್ ದಿ ಸನ್ ರೇಡಿಯನ್ಸ್. ಬಹಳ ಪ್ರಕಾಶಮಾನವಾಗಿರ್ತಕ್ಕಂಥ ಸ್ಥಳಗಳಲ್ಲೇ ಗೋಧಿ ಬೆಳೆಯೋದು, ತುಂಬ ಬ್ರೈಟ್ ಬ್ರಿಲಿಯಂಟ್ ರೇಡಿಯನ್ಸ್ ಆಫ್ ದಿ ಸನ್, ಎಲ್ಲವೂ ಕೂಡ ಅಲ್ಲಿ ಬೆಳೆಯೋದೆ ಆ ಒಂದು ರೇಡಿಯನ್ಸ್ ಇರಬೇಕು, ಸೂರ್ಯನ ಒಂದು ರೇಡಿಯನ್ಸ್ ಜಾಸ್ತಿ ಇರುತ್ತೆ. ಸೊ ವೀಟ್ಗೆ ಆ ಪ್ರಾಪರ್ಟೀಸ್ ಇರೋದ್ರಿಂದನೇ ಗೋಧಿನ ಸೂರ್ಯನಿಗೆ ಹೋಲಿಸಿದ್ದಾರೆ. ಹೆಚ್ಚು ನೀರು ಬೇಡ ಅದಕ್ಕೆ, ಹೆಚ್ಚು ಒಂದು ರೇಸ್ ಭಾಳ ಇಂಪಾರ್ಟೆಂಟ್, ರೇಡಿಯನ್ಸ್ ಇಂಪಾರ್ಟೆಂಟ್. ಸೂರ್ಯ ಅದು ಚೆನ್ನಾಗಿ ಸ್ವಲ್ಪ ಮೋಡ ಜಾಸ್ತಿ ಇದ್ರೆ ಸ್ವಲ್ಪ ಸರಿಯಾಗಿ ಬೆಳೆಯಲ್ಲ ಅದು. ಸೊ ಗೋಧಿ ಅದಕ್ಕೆ ಅಳವಡಿಸಿದ್ದಾರೆ. ಅಮಾವಾಸ್ಯೆ ದಿವಸ ಏನಾರು ಕೆಟ್ಟದ್ದು ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಬಿಡಬೇಕು ಅಂತಂದರೆ ಅಮಾವಾಸ್ಯೆ ದಿವಸ ನಿವಾಳಿಸಿ ಪ್ರಥಮ ದಿವಸ ಅದನ್ನು ಪಕ್ಷಿಗಳಿಗೆ ಆಹಾರವಾಗಿ ಅಥವಾ ಮರಗಿಡಗಳ ಹಾಕಿದ್ರೆ ಹುಳುಗಳು ತಿಂತಕ್ಕಂಥ ದಿವಸದಲ್ಲಿ ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ ಹೋಗುತ್ತೆ. ಯಾವಾಗಲೂ ನಮ್ಮ ಯಜಮಾನರು ಸ್ವಲ್ಪ ನೆಗೆಟಿವಿಟಿ, ನೆಗೆಟಿವ್ ಮೈಂಡು ರೇಗ್ತಾ ಇರ್ತಾರೆ ಗೋಧಿ ಪ್ರಯೋಗ ಮಾಡಿ ಅಮಾವಾಸ್ಯೆ ದಿವಸ. ದಿ ಸನ್ ಈಸ್ ಆಲ್ಸೋ ದಿ ಈಗೋ, ಸನ್ಗೂ ಸ್ವಲ್ಪ ಅಹಂ ಸ್ವಲ್ಪ ಇರತಕ್ಕಂಥದ್ದು ಇರುತ್ತೆ. ದೋ ಇಟ್ ಈಸ್ ದಿ ಹೆಡ್ ವೇಟ್. ಗೋಧಿಯನ್ನು ನಿವಾಳಿಸಿ ಆಚೆ ಆಗ್ತಕ್ಕಂಥದ್ದು ಮಾಡ್ಬೋದು. ಕಾಯಿಲೆ ಇದೆ, ದೀರ್ಘಕಾಲದ ಅನಾರೋಗ್ಯ ಇದೆ, ಹೊಸ ಟ್ಯಾಬ್ಲೆಟ್ನ ಅಮಾವಾಸ್ಯೆ ದಿವಸ ತಗೊಂಬನ್ನಿ. ಹೊಸ ಟ್ಯಾಬ್ಲೆಟ್ ಶುರು ಮಾಡಬೇಕಾ ಅಮಾವಾಸ್ಯೆ ಮುಗಿದು ಮರುದಿನದಿಂದ? ಟ್ಯಾಬ್ಲೆಟ್ ಸೇಮ್ ಇರ್ಬೋದು, ಕಾಂಪೋಸಿಷನ್ ವಿಲ್ ಬಿ ದಿ ಸೇಮ್, ಬ್ರ್ಯಾಂಡ್ ಈಸ್ ಸೇಮ್. ಹೊಸದಾಗಿ ಮೆಡಿಕಲ್ ಸ್ಟೋರಿಂದ ತೊಗೊಂಬಂದು ನಾವು ಉಪಯೋಗಿಸಿದ್ರೆ ಹೊಸ ಚೈತನ್ಯ ಬರ್ತಕ್ಕಂಥದ್ದು. ಯಾವುದೋ ಮಾತ್ರೆ ತಗೊಂಡ್ರು ಕ್ಯೂರೆ ಆಗ್ತಾ ಇಲ್ಲಲ್ಲಪ್ಪ, ಯು ಗಾಟ್ ಎ ಡೇ ಆನ್ ಅಮಾವಾಸ್ಯೆ. ಅಮಾವಾಸ್ಯೆ ಮುಗೀತಾ ಸ್ಟಾರ್ಟ್ ಎ ನ್ಯೂ ಟ್ಯಾಬ್ಲೆಟ್, ಸೇಮ್ ಓಲ್ಡು, ಓಲ್ಡೆಲ್ಲ ಡಿಸ್ಕಾರ್ಡ್ ಮಾಡಿ, ಹಳೆದೆಲ್ಲ ಡಿಸ್ಕಾರ್ಡ್ ಮಾಡಿ. ಯಾಕೋ ವರ್ಕ್ ಆಗ್ತಾ ಇಲ್ಲ, ಯಾವ ಟ್ಯಾಬ್ಲೆಟ್ ವರ್ಕ್ ಆಗ್ತಾ ಇಲ್ಲ. ಅಮಾವಾಸ್ಯೆ ಮುಗಿದ ತಕ್ಷಣವೇ ಶುರು ಮಾಡ್ತಕ್ಕಂಥದ್ದು. ಸೊ ಇಟ್ ಗ್ರೋಯಿಂಗ್ ಪೀರಿಯಡ್, ಅದು ಗ್ರೋಯಿಂಗ್ ಪೀರಿಯಡ್ ಗ್ರೋಸ್ ದಟ್ ಎಫೆಕ್ಟ್ಸ್. ಇದು ವೈಜ್ಞಾನಿಕವಾಗಿ ನಾವು ಭಾಳ ಚೆನ್ನಾಗಿ ನೋಡ್ಬೋದು, ಆರೋಗ್ಯಕ್ಕಾಗಲಿ ಎಲ್ಲದಕ್ಕೂ ಆಗಲಿ. ಯೋಗ ಸ್ಟಾರ್ಟ್ ಮಾಡಬೇಕಾ? ಅಮಾವಾಸ್ಯೆ ಆದಮೇಲೆ ಸ್ಟಾರ್ಟ್ ಮಾಡಿ ಯೋಗ. ಭಾಳಷ್ಟು ವಿಚಾರಗಳನ್ನು ನಾವು ಅಮಾವಾಸ್ಯೆ ಆದಮೇಲೆ ಮಾಡಬೇಕು, ಕೆಲವೊಂದು ವಿಚಾರಗಳನ್ನ ಪೌರ್ಣಿಮೆ ಆದಮೇಲೆ ಮಾಡಬೇಕು. ಫಾರ್ ಹೆಲ್ತಿ ಲಿವಿಂಗ್ ಕೊಟ್ಟಿರೋದಷ್ಟೇ, ಇನ್ನೇನೂ ಅಲ್ಲ. ಅಮಾವಾಸ್ಯೆ ದಿವಸ ನಾವು ಮಾಟ ಮಂತ್ರ, ಅದೇ ಯಾಕೆ ಮೈಂಡಲ್ಲಿದ್ದೀವಿ? ವೈ ಕ್ಯಾಂಟ್ ವಿ ಟೇಕ್ ಇನ್ ಅದರ್ ಶಿಫ್ಟ್? ಅಮಾವಾಸ್ಯೆ ರೀ ಇವತ್ತು, ಓ ಮಾಟ ಮಂತ್ರ ಏನಿಲ್ಲ, ನಿರ್ಮೂಲನೆ ಮಾಡ್ತಕ್ಕಂಥ ಸಮಯ ಅದು. ವಿ ಹ್ಯಾವ್ ಟು ಲಿವ್. ಅಮಾವಾಸ್ಯೆ ದಿವಸ ನೀವು ಸಿಸ್ಟಮ್ನ ಕ್ಲೀನ್ ಮಾಡ್ಕೋಬೋದು. ವಿರೇಚನ ಇಸ್ ದಿ ಒನ್ ಆಫ್ ದಿ ಬೆಸ್ಟ್, ಹೆಲ್ತ್ಗೆ ಬೆಸ್ಟ್. ಭಾಳ ಹಿಂದೆ ಮಕ್ಕಳಿಗೆಲ್ಲ ಬೇದಿ ಹಾಕಕ್ಕೆ ಕೆಲವು ಮಾತ್ರೆಗಳು ಇದು ಕೊಡ್ತಾಯಿದ್ರು,
ಹೆಲ್ತಿಯಾಗಿದ್ರು ಆಗಿನ ಕಾಲದಲ್ಲಿ, ಹೆಲ್ತಿಯಾಗಿದ್ರು ಆಗಿನ ಕಾಲದಲ್ಲಿ ಅಂತ ಹೇಳೋದು ಹೇಳ್ತಾ ಇರ್ತಾರೆ. ಪದ್ಧತಿಗಳನ್ನ ನಾವು ಬಿಟ್ಬಿಟ್ಟಿದ್ದೀವಿ. ಮಕ್ಕಳಿಗೆ ಬೇದಿಗೆ ಹಾಕಬೇಕು. ಒಂದು ಫೇಮಸ್ ಬ್ರ್ಯಾಂಡ್ ಇತ್ತು, ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ನೋ ಇಟ್, ತುಂಬ ಜನಕ್ಕೆ ಆ ಬ್ರ್ಯಾಂಡ್ ಗೊತ್ತಿಲ್ಲ ಅಂತ ಅನಿಸುತ್ತೆ, ಕೇಳಿರ್ತಾರೆ ಆದರೆ ವಯಸ್ಸಾದಾಗಿರ್ತಕ್ಕಂಥವ್ರು. ಕುಂತಿ ಕುಮಾರಿ ಅಂತ, ಕುಂತಿ ಕುಮಾರಿ ಆ ಬ್ರ್ಯಾಂಡು ತುಂಬ ಜನಕ್ಕೆ ಹೊಸದಾಗಿ ಕೇಳಿಸಿರ್ಬೋದು. ಕುಂತಿ ಕುಮಾರಿ ಅಮಾವಾಸ್ಯೆ ದಿವಸ ಹಾಕಪ್ಪ, ಅವನು ರಜಾ ಇದೆ. ಯಾಕೆ ಅಮಾವಾಸ್ಯೆ ರಜಾ ಕೊಡ್ತಾಯಿದ್ರು? ಸುಮ್ಮ ಮನೇಲಿ ಕೂತಿರಲಿ, ಕ್ಲೀನ್ ಮಾಡ್ಕೊಳ್ಳಿ, ಎಲ್ಲ ಸಿಸ್ಟಮ್ನ ಕ್ಲೀನ್ ಮಾಡ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಅಮಾವಾಸ್ಯೆ ಅಂದರೆ ಇಟ್ ಈಸ್ ಎ ಹಾಲಿಡೇ, ಕಂಪ್ಲೀಟ್ ಹಾಲಿಡೇ, ನೋ ವರ್ಕ್. ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ಕುಂತಿ ಕುಮಾರಿ ಹಾಕೊಳ್ಳೋದು, ಬೇದಿಗೆ ಹಾಕೊಳ್ಳೋದು, ಜಾಪಾಳ ಮಾತ್ರೆ. ಹಳ್ಳಿ ಕಡೆ ಹೆಚ್ಚು ಕ್ಲೀನ್ಸಿಂಗ್ ಆಯಿತು ಅಂತಂದರೆ ನಮಗೆ ಲೇಟರ್ ಸ್ಟೇಜ್ ಆಫ್ ದಿ ಇಯರ್ಸ್ ನಮಗೆ ಹೆಚ್ಚು ಕಾಯಿಲೆ ಬರೋದಿಲ್ಲ. ಇದನ್ನೆಲ್ಲ ನಾವು ಈ ಒಂದು ಯಂಗ್ ಏಜಲ್ಲೇ ಮಾಡ್ಕೊಂಬಂದಾಗ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಆರೋಗ್ಯ ಹೆಂಗಿದೆ ರೀ ನೋಡ್ರಿ, ಬೇಗ ಬೇಗ ನೋಡ್ರಿ, ಗ್ರಹ ಏನು ಮಾಡ್ತಾ ಇದೆ, ಏ ಅದೇ ಯಾವ್ದು ಮಾಡ್ಕೋಬೇಕು, ಇದೇನು ಮಾಡ್ಕೋಬೇಕು, ನಮ್ಗೆ ಯಾವಾಗ ಹೋಗುತ್ತೆ, ನಾನು ಆಲೋಪತಿ ಹೋಮಿಯೋಪತಿ ದಂಪತಿ ಎಲ್ಲ ಪತಿನೂ ಆಗಿ ಸದ್ಯಕ್ಕೆ ಕೊನೆಗೆ ತಿರುಪತಿನೇ ಅಂತ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ಅಂತಕ್ಕಂಥದ್ದು ಆ ಮೆಡಿಕಲ್ ಒಂದು ಪ್ಯಾರಲೆನ್ಸಲ್ಲೇ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಅಮಾವಾಸ್ಯ ದಿವಸ ಬೇದಿಗೆ ಹಾಕಿ ಮಕ್ಕಳಿಗೆ ನೀವು ಹಾಕ್ಕೊಳ್ಳಿ, ಹೋಗುತ್ತೆ ಎಲ್ಲ ಆಚೆ, ನೀಟಾಗಿ ಹೋಗಬೇಕೆಲ್ಲ, ವಾತ ಪಿತ್ತ ಕಫ ಎಲ್ಲ ಕ್ಲಿಯರ್ ಆಗಿಬಿಡಬೇಕು. ಒಳಗಡೆ ಇರ್ತಕ್ಕಂಥ ಪಾರ್ಟ್ಸು, ಸಣ್ಣ ಪುಟ್ಟ ಕಾಯಿಲೆ ಎಲ್ಲರಿಗೂ ಬರುತ್ತೆ, ತಲೆನೋವು ಬರುತ್ತೆ, ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ. ಬಟ್ ಆದರೆ ಒಳಗಡೆ ಇರ್ತಕ್ಕಂಥ ಪಾರ್ಟ್ಸ್ ಕೆಲವೆಲ್ಲ ನಾವು ತಿಂದಿರ್ತಕ್ಕಂಥ ಒಂದು ಅಂಶ ಅಲ್ಲಿ ಸೇರಿಕೊಂಡು ಡೆವಲಪ್ ಆಗುತ್ತೆ. ಕ್ಯಾನ್ಸರ್ ಬರಬಾರ್ದಾ, ಉಪವಾಸ ಮಾಡಿ. ಏಕಾದಶಿ ದಿವಸ ಉಪವಾಸ ಮಾಡಿ, ಅಮಾವಾಸ್ಯೆ ದಿವಸ ವಿರೇಚನ, ಕ್ಯಾನ್ಸರ್ ಬರಲ್ಲ ಲೈಫಲ್ಲಿ. ಇಟ್ಸ್ ಎವ್ರಿ ಡೇ ಪ್ರೋಸೆಸ್, ಕೀಪ್ ಆನ್ ತೊಳಿತಾ ಇರೋದು. ಮನೆಯಲ್ಲಿ ನಮಗೆ ಧೂಳು ಆಗಬಾರ್ದು, ಧೂಳು ಕಟ್ಟಬಾರ್ದು, ಕ್ಲೀನ್ ಮಾಡ್ತಾ ಇರ್ಬೇಕು. ಡೈಲಿ ಕ್ಲೀನ್ ಮಾಡ್ತಾ ಇದ್ರೆ ಅಷ್ಟು ಧೂಳಿರಲ್ಲ ಮನೆಯಲ್ಲಿ. ವಾರಕ್ಕೊಂದ್ಸತಿ ನೀವು ಕ್ಲೀನ್ ಮಾಡ್ತೀನಿ ಅಂದರೆ ಅಯ್ಯಪ್ಪ ವಾರಕ್ಕೊಂದ್ಸತಿ ನಾ ಧೂಳು ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೇಮ್ ಕಾನ್ಸೆಪ್ಟ್ ಅವರ್ ಬಾಡಿ ಅಷ್ಟೇ. ಇದು ಅಮಾವಾಸ್ಯದ ಒಂದು ಸಣ್ಣ ವಿಚಾರ. ಅಮಾವಾಸ್ಯನ ತ್ಯಜಿಸ್ಕೋಬೇಕು. ಅಮಾವಾಸ್ಯೆ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗ್ತಾ ಇದೆ, ಸ್ಟಾರ್ಟ್ ಸಮ್ಥಿಂಗ್ ನ್ಯೂ. ಹೊಸ ಮಾತ್ರೆ ತಗೊಳ್ಳಿ, ಹೊಸ ವಿಚಾರಗಳನ್ನ ಸ್ಟಾರ್ಟ್ ಮಾಡಿ, ಡೆಫಿನೆಟ್ಲಿ ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ಓಕೆ, ಒಂದು ಸಣ್ಣ ಬ್ರೇಕ್ ತೊಗೊಳ್ಳೋಣ. ಫೆಬ್ರವರಿ 16 ನಮ್ಮ ತರಗತಿಗಳಿದೆ, ಜಾಯ್ನ್ ಆಗಿ. ಒನ್ ಆಫ್ ದಿ ಬೆಸ್ಟ್ ಲರ್ನಿಂಗ್ ದಿಸ್ ಸಬ್ಜೆಕ್ಟ್ ಈಸ್ ಆಲ್ಸೋ ಗ್ರೇಟ್. ಬನ್ನಿ, ಕನ್ನಡದಲ್ಲೇ ಕ್ಲಾಸ್ ಇರುತ್ತೆ, ಏನೇ ಯೋಚನೆ ಮಾಡಬೇಡಿ. ಇಂಗ್ಲೀಷಲ್ಲಿ ಬರಲ್ಲ ಅಂತ ಹೇಳ್ತಾರೆ, ಯಾಕೋ ನಾವೇನು ಇಂಗ್ಲೀಷಲ್ಲೇ ಇರುತ್ತೆ ಅಂತ ಹೇಳಿಲ್ಲ. ಅವರವರ ಊಹೆಗೆ ತಕ್ಕನಾಗಿ ನಾವಲ್ಲಿ ರೆಸಿಪ್ರೊಕೇಟ್ ಮಾಡಬೇಕು. ಇಂಗ್ಲೀಷ್ ಮಾತಾಡ್ತೀವಿ ಅಂತೇನೋ, ದಯವಿಟ್ಟು ಕನ್ನಡದಲ್ಲೇ ಇರತಕ್ಕಂಥದ್ದು ಕನ್ನಡದಲ್ಲೇ ಪಾಠವನ್ನು ಮಾಡ್ತೀವಿ, ಸವಿವರವಾಗಿ ಮಾಡ್ತೀವಿ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಬರೋಣ. ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. Donate ₹528 for temple fund and know your future by well trained and qualified team of astrologers from Dr. Dinesh Gurji's Nakshatra Nadi. Devalayada nirmanakkagi ₹528 ana needi nimma bhavishyada bagge tilidukolli. Nimma bhavishyada bagge tilisalidare Nakshatra Nadi kyatiya Dr. Dinesh Gurji ravara Jyotishya tanda. Dhanyavadagalu. ಓಕೆ, ವೆಲ್ಕಮ್ ಬ್ಯಾಕ್. ಅಮಾವಾಸ್ಯದ ಭಾಳ ಇನ್ನೊಂದು ವಿಶೇಷ ಏನು ಅಂತಂದರೆ, ಕೃಷ್ಣ ಪಕ್ಷ ಭಾಳ ಒಂದು ಸಮಸ್ಯೆ ಇರತಕ್ಕಂಥದ್ದು, ತುಂಬ ಜನ ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು. ನಮ್ಕಿನ್ನ ಹೆಚ್ಚಾಗಿ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೇಕು ಅಂತಂದರೆ, ಸ್ವಲ್ಪ ಕೆಲವು ರಿಸರ್ಚ್ ಆಗಬೇಕು ಅಂತಂದರೆ, ಹಾಸ್ಪಿಟಲ್ಸ್ ಹೇಳಬೇಕು ಯಾವ ಸಂದರ್ಭದಲ್ಲಿ ಸ್ವಲ್ಪ ಮಾನಸಿಕವಾಗಿ ಕೆಲವರು ಸೂಸೈಡ್ ಮಾಡ್ಕೊಳ್ತಕ್ಕಂಥ ಸಂದರ್ಭ ಬಂದಾಗ ಯಾವ ಪಕ್ಷದಲ್ಲಿ ಮಾಡ್ತಾರೆ, ಯಾವ ತಿಥಿಗಳಲ್ಲಿ ಮಾಡ್ತಕ್ಕಂಥದ್ದು. ಅವಾಗ ಡೆಫಿನೆಟ್ಲಿ ಮೆಡಿಕಲ್ಗೂ ಒಂದು ಬಿಹೇವಿಯರಲ್ ಪ್ಯಾಟರ್ನ್ ಗೊತ್ತಾಗ್ತಕ್ಕಂಥದ್ದು.
ಕೃಷ್ಣಪಕ್ಷ. ಸೊ ಯಾವ ಒಂದು ಸಂದರ್ಭದಲ್ಲಿ ಸೂಸೈಡ್ ಆಗ್ತಕ್ಕಂಥದ್ದು ಅದನ್ನ ಮುಂಬೈ ಜರ್ನಲ್ ಒಂದು ಹಾಸ್ಪಿಟಲ್ SGS ಹಾಸ್ಪಿಟಲ್ ಅಂತಕ್ಕಂಥದ್ದು ರೆಕಾರ್ಡ್ ಮಾಡಿದ್ದಾರೆ. ಒಂದು ವರ್ಷದಲ್ಲಿ ಯಾವ ಸಮಯದಲ್ಲೇ ಸೂಸೈಡ್ಗಳು ಬರುತ್ತೆ ಅಂತ ಅವಾಗ ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಯಿತು. ವಾಟ್ ಎ ಟ್ರೆಂಡ್ ಅಂತ ಅವ್ರಿಗೆ ಕನ್ಫ್ಯೂಸ್ ಆಯಿತು. ರಿಯಲಿ ದೇರ್ ಈಸ್ ಸಮಥಿಂಗ್ ಬಿಹೈಂಡ್ ದಿ ಸ್ಥಿತಿ ಅಂತ ಹೇಳಿ ಒಂದು ಆರ್ಟಿಕಲ್ ಕೊಟ್ಟರು. ಬಟ್ ಎಷ್ಟು ಜನಕ್ಕೆ ಪುರುಸೊತ್ತಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರನ? ಎಷ್ಟು ಜನ ಡಾಕ್ಟರ್ಗೆ ಇಂಟ್ರೆಸ್ಟ್ ಇದೆ? ಒಂದು ಒಳ್ಳೆ ಟೈಮಲ್ಲಿ ಆಪರೇಷನ್ ಮಾಡಿಸ್ಕೊಂಡಾಗ ನಗ್ತಾರೆ. ಈ ವಿಚಾರದಲ್ಲಿ ಆಲೋಚನೆ ಮಾಡಬೇಕು. ಇವನ್ ಸಿಸೇರಿಯನ್ನು ಮಾಡ್ತಾರೆ, ಒಳ್ಳೆ ಟೈಮ್ ಇರಲಿ ಅಂತ ಒಂದು ಭಾವನೆಯಿಂದ ಹೇಳ್ತಾರೆ. ಅದೆಲ್ಲ ನಂಬ್ತೀರೇನ್ರಿ ಏನು ಅಂತ ಹೇಳ್ತಾರೆ. ಅಲ್ಲಿ ಓನ್ಲಿ ಬುಕ್ಕಿಶ್ ನಾಲೆಜ್ಜು, ಸ್ವಲ್ಪ ಸ್ಪಿರಿಚುವಲ್ ಇರಬೇಕು ಡಾಕ್ಟರ್ಸ್. ಸ್ಪಿರಿಚುವಲ್ ಬಿಕಾಸ್ ಇವನ್ ಡಾಕ್ಟರ್ಸ್ ಕಾಂಟ್ ಕ್ಯೂರ್ ಆಲ್. ಅದನ್ನು ಮೈಂಡಲ್ಲಿದ್ದರೆ ದೇ ಬಿಕಮ್ ಸ್ಪಿರಿಚುವಲ್. ಬಟ್ ಆದರೆ ನೀವೆಲ್ಲ ದೇವರಿಗೆ ಸಮಾನ, ಜೀವಗಳನ್ನ ಉಳಿಸ್ತಕ್ಕಂಥ ಒಂದು ದೈವದ ಸ್ವರೂಪ. ಸ್ವಲ್ಪ ಸ್ಪಿರಿಚುವಲ್ ಆ್ಯಂಡ್ ಅವರ್ ಹಿಂದೂ ಕಲ್ಚರ್ ಮಿಕ್ಸ್ ಮಾಡಿಕೊಂಡ್ರೆ ಹೋಲಿಸ್ಟಿಕ್ ಅಪ್ರೋಚ್ ಇರುತ್ತೆ. ನಮಗೆ ಹೋಲಿಸ್ಟಿಕ್ ಅಪ್ರೋಚ್ ಇರುತ್ತೆ. ಓಕೆ, ಒಂದು ತೋರೋಣ, ಕರೆ ತೋರೋಣ. ನಮಸ್ಕಾರ. ನಮಸ್ಕಾರ ಗುರುಜಿ, ಹೇಳಿ. ನಾನು ಕೇಳಿಸ್ತಾ ಹೇಳಿ. ಅದೇ ಏನ್ ಮಾತಾಡ್ ಗೊತ್ತಾಗ್ತಿಲ್ಲ. ಅದೇ ನಾನು ಈಗ ಬಾಡಿಗೆ ಮನೆಯಲ್ಲಿದ್ದೀನಿ. ಮಾತಾಡ್ಬೇಕು ಇಲ್ಲಿ ಮಾತಾಡೋದೆಲ್ಲ ಸಮಸ್ಯೆ ಇದೆ ಅಲ್ವಾ? ಹೌದು ರೀ, ಹೌದು. ಇಲ್ಲ ಸರ್, ನಾನು ಸಕ್ಕತ್ತಾಗಿದ್ದೀನಿ ಸರ್, ಸೂಪರ್ ಆಗಿದ್ದೀನಿ. ಸುಮ್ಮನೆ ನೀವೇ ಹೇಗಿದ್ದೀರಾ ಅಂತ ಕೇಳಿದಂತ ಯಾರು ಹೇಳ್ತಾರೆ? ನನಗೆ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಎಂತೆಂತದ ಪ್ರಾಬ್ಲಮ್. ನಿಮ್ಮ ಪ್ರೋಗ್ರಾಮ್ ಕಸ್ತೂರಿ ಚಾನೆಲ್ ಇಂದ ನೋಡ್ತಾ ಇದ್ದೀನಿ. ಓ, ಅವಾಗಿಂದ ರಾಗಿ. ಈಗ ಒಂದು ಪ್ರಾಬ್ಲಮ್ ಬಂದಿದೆ. ಈಗ ಬಂದ್ಬಿಟ್ಟು ಬಾಡಿಗೆ ಮನೇಲಿ ಇದ್ದೀನಿ ನಾನು. ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ ಸರ್, ನನಗೆ ಬಹಳ ದೊಡ್ಡ ಪ್ರಾಬ್ಲಮ್ ಇತ್ತು 2018 ರಲ್ಲಿ. ಅದು ಒಂದ್ ದಿವಸ ಗೊತ್ತಾಗಿದೆ, ಕೆಲವ್ರು ಗೊತ್ತಿದೆ, ಕೆಲವ್ರು ಹೇಳ್ತೀನಿ. 2018 ರಲ್ಲಿ ಬಹಳ ದೊಡ್ಡ ತಲೆ ಮೇಲೆ ಬಂದಿರತಕ್ಕಂಥ ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ. ವಿ ಶುಡ್ ಬಿ ಗೆಟಿಂಗ್ ರೆಡಿ. ಗೆಟ್ ಓವರಿಂಗ್ ಇಸ್ ಇಂಪಾರ್ಟೆಂಟ್. ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ, ಗೆಟಿಂಗ್ ಇಟ್ ಓವರ್. ಹೇಳಿ. ಅದೇ ಬಾಡಿಗೆ ಮನೇಲಿ ಇದ್ದೀನಿ, ಸ್ವಲ್ಪ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ಮನೆ ಬಿಡ್ತೀನಾ ಇಲ್ವಾ ಅನ್ನೋದು ಇದೇ ಮನೇಲಿ ಇರ್ತೀನಾ ಇರುವಂತ ವಿಚಾರಿಸೋಣ ಅನ್ಬಿಟ್ಟು. ಆಕ್ಚುಲಿ ಸಿಂಪಲ್ ಕ್ವಶನ್, ಕಂಡುಹಿಡಿಯೋದು ಕಾಂಪ್ಲಿಕೇಟೆಡ್. ನಮ್ಗೆ ಇಲ್ಲಿ ನೀವು ಕೇಳಿರ್ತಕ್ಕಂತ, ಈಗ ಬೇರೆ ಕಡೆ ಹೋದ್ರು ಬಾಡಿಗೆ ಕಟ್ಟಬೇಕಲ್ಲ ಸರ್? ಹೌದು, ಕಟ್ಟಬೇಕು. ಏನೋ ಸ್ವಲ್ಪ ಕಡಿಮೆ ರೇಟ್ಗೆ ಹೋಗೋಣ ಏನು ಅನ್ನೋದು ಸ್ವಲ್ಪ ಅವನರ್ ಹೇಳಿದೀನಿ ನನ್ನ ಪ್ರಾಬ್ಲಮ್. ಅದಕ್ಕೆ ಅವ್ರೇನು ಅಡ್ಜಸ್ಟ್ ಮಾಡ್ಕೊಂತಾರ, ಇದೇ ಮನೇಲಿ ಇರ್ತೀನಾ ಏನು ಅನ್ಬಿಟ್ಟು ಅದಕ್ಕೋಸ್ಕರ ನಿಮ್ಗೆ ಫೋನ್ ಮಾಡೋಣ. ಕಂಡುಹಿಡಿಯಕ್ಕೆ ಟ್ರೈ ಮಾಡ್ತೀನಿ. ನಂಬರ್ ಹೇಳಿ. 1-249 39 ಗುರುಜಿ. 39. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾನು ರಿಟೈರ್ ಹೇಗೆ ಬಿ ಎಮ್ ಎಲ್ ಇದ್ದು. ಏನು ಇದು ಬರಲ್ವಾ, ಪೆನ್ಷನ್ ಬರಲ್ವಾ? ಇಲ್ಲ, 2000 ಚಿಲ್ಲರೆ ಬರುತ್ತೆ ನನಗೆ ಪೆನ್ಷನ್ ಅಷ್ಟೇ. 2000? ಫ್ಯಾಮಿಲಿ ಮಕ್ಕಳು? ಹ್ಮ್, ಅದೇ ಸ್ವಲ್ಪ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿದ್ದೀನಿ, ಆದ್ರೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಅಲ್ಲ, ಮಕ್ಕಳು ಅವರು ಅವ್ರ ಬಾಡಿಗೆ ಕಟ್ಟೋದು? ಹೆಂಡತಿ? ಇಬ್ರು ಹೆಣ್ಮಕ್ಳು ನನಗೆ, ಅವ್ರು ಸಪ್ರೇಟ್ ಆಗಿದ್ದಾರೆ. ಸೊ ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ ನೀವು? ಇಲ್ಲ ಇಲ್ಲ ಗುರುಜಿ, ಓಕೆ. ನಾನು ಸಪ್ರೇಟ್ ಸ್ವಂತ ಮನೆ ಮಾಡಿಲ್ಲ. ಇಲ್ಲ, ಮಾಡಿದ್ದೆಲ್ಲ ಮಾಡಿಬಿಟ್ಟೆ ನಾನು. ಇಲ್ಲ, ಮಗಳು ಕೊಟ್ಬಿಟ್ಟೆ. ಮಗಳು ಕೊಟ್ಟು ನೀವು ಬಾಡಿಗೆ ಮನೇಲಿ ಇದ್ದು ಸ್ವಲ್ಪ ಬ್ಯಾಂಕ್ ಎಲ್ಲ ಹಾಕೊಂಡು, ಆ ದುಡ್ಡು ಬ್ಯಾಂಕ್ ಎಲ್ಲ ಹಾಕೊಂಡು ಸ್ವಲ್ಪ ಬಡ್ಡಿ ಇದೆ, ಸ್ವಲ್ಪ ಜೀವನ ಮಾಡ್ತಾ ಇದ್ದೀನಿ. ನೀವು ಒಬ್ಬರೇ ಇರೋದ ಮನೇಲಿ? ನಾನು ಇದ್ದಾರೆ. ಅದು ಸೆಂಟ್ರಲ್ ಗವರ್ಮೆಂಟ್ ಫ್ಯಾಕ್ಟ್ರಿ ಅದು, ಅದಕ್ಕೆ ನಮ್ಗೆ ಪೆನ್ಷನ್ ಬರಲ್ಲ, ಬರೀ 2000 ಸಿಲ್ಲರೆ ಬರುತ್ತೆ ಅಷ್ಟೇ ನಮ್ಗೆ. ಬೇರೆ ಆದಾಯ ಏನ್ ಮಾಡ್ತೀರಾ? ಮನೆಗೆ 2000 ಜೀವನ ಹೆಂಗ್ ಸರ್ ನಡೆಯುತ್ತೆ? ಅದು ಇಲ್ಲ, ಅದು ಅದೇ ಬ್ಯಾಂಕ್ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೀನಿ, ಸರ್ವಿಸ್ ತಂದಿದ್ದಾಗ ಬ್ಯಾಂಕ್ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಅದನ್ನು ಜೀವನ ಮಾಡ್ಕೊಂಡಿದ್ದೀನಿ ನಾನು. ಕೆಲವು ಚೆನ್ನಾಗಿರ್ತಕ್ಕಂತ ಓಲ್ಡ್ ಏಜ್ ಹೋಮ್ಸ್ ಇದೆ ಸರ್, ಸ್ವಲ್ಪ ದುಡ್ಡು ಇಟ್ಕೊಂಡಿದಿರಲ್ಲ. ಕೆಲವು ಓಲ್ಡ್ ಏಜ್ ಹೋಮ್ಸ್ ಅಂತ ಇರ್ತವೆ. ನನ್ನ ಸಜೆಷನ್, ಯಾಕಂದ್ರೆ ಸೂರ್ಯನ ಒಂದು ಅಂಶದಲ್ಲಿ ಕೇಳಿದಿರಾ, ಒಂದು ಕಸ್ಪಲ್ ಬಂದ್ಬಿಟ್ಟು ಸನ್ ಬಂದಿದೆ, 9th house ಅಂತ ಬಂದಿದೆ. ಅಲ್ಲಲ್ಲಿ 9th house ಅಂತ ಬಂದಿದೆ. 9th house ಇಸ್ ದಿ ಪ್ಲೇಸ್ ಆಫ್ ಓಲ್ಡ್ ಏಜ್ ಹೋಮ್ ಸರ್. ಓಲ್ಡ್ ಏಜ್ ಹೋಮ್ ಏನ್ ತಪ್ಪೇನಲ್ಲ, ನಿಮ್ಗೆ ಫೆಸಿಲಿಟಿ ಚೆನ್ನಾಗಿರುತ್ತೆ ಅಂತ. ನೀವೇ ಅಡುಗೆ ಮಾಡ್ಕೋಬೇಕು, ನೀವೇ ಮಾಡ್ಬೇಕು, ಅಲ್ಲಿ ಇರ್ತಕ್ಕಂತ ಪೆನ್ಷನ್ ಕಮ್ಮಿ. ಲಂಪ್ ಸಮ್ ಅಂತ ಕೊಟ್ಬಿಟ್ರೆ ಅವ್ರದೇನು ಲೈಫ್ ಲಾಂಗ್ ಇರ್ತಕ್ಕಂಥದ್ದು ಕೆಲವ್ರು ಮಾಡ್ತಾ ಇದಾರೆ.
ಪ್ಲೀಸ್ ಆ ಒಂದು ಆಲೋಚನೆಯಲ್ಲಿ ನೀವು ಮಾಡಿ, ನಿಮ್ಮ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗಬೇಕು ಅಂದ್ರೆ ಈಗ ನೋಡಿ, ದಾನ ಮಾಡಬೇಕು, ಅದು ದುಡ್ಡು ಖರ್ಚು ಮಾಡಬೇಕು, ಅದು ತಗೊಳ್ಳೇಬೇಕು, ಅದನ್ನೊಂದು ಕೊಟ್ಟು ಮಾಡ್ತಕ್ಕಂಥದ್ದು. ಲಾಸ್ ಕಮ್ಮಿ ಆಗಬೇಕು ಅಂತಂದ್ರೆ ಮೊದಲು ನೀವು ಮೂಲಂಗಿನ ದಾನ ಮಾಡಿ ಸರ್. ನಿಮ್ಮ 12ನೇ ಮನೆಯದು ಸ್ವಲ್ಪ ವ್ಯತ್ಯಾಸ ಆಗಿರ್ತಕ್ಕಂಥದ್ದು, ಮೊದಲು ನೀವು ಮೂಲಂಗಿ ದಾನ ಮಾಡಿ ಶನಿವಾರ ಶನಿವಾರ ಸ್ವಲ್ಪ, ಏನೊಂದು 1/2 kg ಯಾರಿಗಾರು ಕೊಟ್ಟರು ಸಾಕು. ಹೆಸರು ಕಾಳು ಒಂದು 100 gram 150 gram ಬುಧವಾರ ಬುಧವಾರ ಕೊಡ್ತಾ ಬನ್ನಿ, ನಿಮಗೆ ಆಶ್ಚರ್ಯ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಕನ್ವರ್ಟ್ ಆಗುತ್ತೆ. ನಮಗೆ ನೇಚರಿಂದ ಸಮಸ್ಯೆ ಬಂದರೆ ನೇಚರ್ದೇ ವಿಚಾರದಲ್ಲಿ ನಾವು ದಾನ ಮಾಡಬೇಕಷ್ಟೇ. ಇನ್ನೇನು, ವಿ ಶುಡ್ ನೆವರ್ ಗೋ ಟು ಹೈಯರ್ ಲೆವೆಲ್. ವೆರಿ ಸಿಂಪಲ್, ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ದಿ ಪ್ರಾಬ್ಲಮ್, ವಿ ಶುಡ್ ಅಕ್ಸೆಪ್ಟ್ ದಿ ಪ್ರಾಬ್ಲಮ್. ತಲೆ ಮೇಲೆ ಬಂದೇ ಬರುತ್ತೆ. ನಾನು ಹೇಳದ್ನಲ್ಲ, ನಿಮಗೂ ಪ್ರಾಬ್ಲಮ್ ಬರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಜ್ಯೋತಿಷ್ರೇನು ಅವ್ರೇನು ದೇವರಲ್ಲ. ಅದೇ ಮಗಳು ಹೇಳ್ತಾ ಇದ್ದಾಳೆ, ಮನೆ ಕಟ್ಬಿಟ್ಟು, ಮನೆ ಕಟ್ಬೇಕಾದ್ರೆ ನಾವು ಬಂದ್ರಿ ಅಂತ ಗೊತ್ತಿರ್ಲಿಲ್ಲ. ನಿಮ್ಮ ಬಾಂಧವ್ಯ ಇವಾಗ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ವೈಯಾರಿ ವರಿಂಗ್ ಸರ್. ಹೌದು, ಅಂದ್ರೆ ಸಪರೇಟ್, ಅವ್ರು ಸಪರೇಟ್, ನಾವು ಸಪರೇಟ್. ನಮ್ ಕಾಲದಲ್ಲಿ ನಾವು ನಿಂತ್ಕೊಂಡು, ಇಲ್ಲಿ ನಮ್ ಗ್ರಾಜ್ಯುಟಿ ಅಮೌಂಟ್ ಬಂದ ಫ್ಯಾಕ್ಟರಿಯಿಂದ, ಅದರಲ್ಲಿ ಬ್ಯಾಂಕ್ ಎಲ್ಲ ಹಾಕೊಂಡ್ಬಿಟ್ಟು ಫ್ಯಾಮಿಲಿ ರನ್ ಮಾಡ್ತಾ ಇದ್ದೀನಿ ನಾನು. ಅರ್ಥ ಆಯ್ತು, ಗೊತ್ತಾಯ್ತು, ವೆರಿ ಗುಡ್. ಸ್ವಾಭಿಮಾನ ನಮ್ ಪ್ರೋಗ್ರಾಮ್ ಡೈಲಿ ರೆಗ್ಯುಲರ್ ಆಗಿ, ನಿಮ್ಮ ಡೈಲಿ ರೆಗ್ಯುಲರ್ ಆಗಿ ಪ್ರೋಗ್ರಾಮ್ ನೋಡ್ತಾನೆ ಇರ್ತೀನಿ. ನಾನು ಚಿಕ್ಕವನ್ ಸರ್, ನಾನು ನಿಮ್ಮ ಅನುಭವಕ್ಕೆ ನಂದು ಏನಿಲ್ಲ, ಸಣ್ಣವನ್ ನಾನು. ಏನಾದ್ರೂ ನೀವು ನಿಮ್ಗೆ ತಿಳಿದಿರೋ ಸಂಖ್ಯೆ ಅಂತ ಗೊತ್ತಿದೆ ನಮ್ಗೆ, ಒಂದು ಪ್ರವಚನ ಹಿಂದೆ ಒಂದು ಪ್ರವಚನ ನಮ್ಗೆ ನಿಮ್ಮಿಂದ ನಮ್ಗೆ ಬಹಳ ವಿಷಯ ಗೊತ್ತಾಗ್ತಾ ಇದೆ, ವಿಷಯ ತಿಳ್ಕೊಳ್ತಾ ಇದೀವಿ ನಾವು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ, ಇರ್ಲಿ, ಮಂತ್ರ ಒಂದು ಸಜೆಸ್ಟ್ ಮಾಡ್ತೀನಿ ಈ ಸಮಯದಲ್ಲಿ. ಒಂದು ಮಂತ್ರ ಸಜೆಸ್ಟ್ ಮಾಡ್ತೀನಿ, ಶನಿಯ ಮಂತ್ರ ನಿಮ್ಗೆ ವಿಶೇಷವಾಗಿ ವರ್ಕ್ ಆಗುತ್ತೆ. ಓಂ ಶ್ರೀ ಶನೇಶ್ವರಾಯ ಸ್ವಾಹ. ನಿಮಗೆ ಹೆಚ್ಚು ಸಪೋರ್ಟ್ ಬರ್ತಕ್ಕಂಥದ್ದು, 9ನೇ ಮನೆ ಇಸ್ ದಿ ಹೌಸ್ ಆಫ್ ಸಪೋರ್ಟ್. ಇಲ್ಲಿ ಶನಿ ತೋರಿಸ್ತಾ ಇರ್ತಕ್ಕಂಥದ್ದು ಬಂದಾಗ, ಈ ಮಂತ್ರ ಹೇಳಿದಾಗ ನಿಮಗೆ ಸಪೋರ್ಟ್ಗಳು ಜಾಸ್ತಿ ಸಿಗುತ್ತೆ. ಇವನ್ ಓನರ್ ಆರ್ ಆಲ್ಸೋ ನಿಮಗೆ ಇದು ಮಾಡ್ತಾರೆ. ಇವತ್ತಿಂದನೇ ಈಗಲಿಂದನೇ ಸ್ಟಾರ್ಟ್ ಮಾಡಿ, ಓಂ ಶ್ರೀ ಶನೇಶ್ವರಾಯ ಸ್ವಾಹ. ಅದ್ಭುತವಾಗಿರ್ತಕ್ಕಂಥ, ವಿಶೇಷವಾಗಿರ್ತಕ್ಕಂಥ ಮಂತ್ರ. ಇದನ್ನಿಬ್ರೂ ಕೂಡ ಯಥೇಚ್ಛವಾಗಿ ಹೇಳಿ, ಕಾಲ್ ನೋವು, ಆರ್ಥರೈಟಿಸ್, ಬ್ಯಾಕ್ ಪೇನ್, ಇದು ಕೂಡ ಗೊತ್ತಿದೆ, ಗೊತ್ತಿದೆ. ಆ ಕಾಂಬಿನೇಷನ್ ನೋಡಿದೆ ನಾನು, ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ. ತುಪ್ಪ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ, ಅರ್ಥ ಆಯ್ತಲ್ಲ. ತುಪ್ಪ ಯೂಸ್ ಮಾಡಿ, ನಿಮಗೆ ಆಕರ್ಷಣೆ ಜಾಸ್ತಿ ಆಗುತ್ತೆ. 7th house ಇಸ್ ದಿ ಹೌಸ್ ಆಫ್ ಪಬ್ಲಿಕ್. 7th house ತುಪ್ಪ ಸ್ವಲ್ಪ ಸೇವನೆ ಮಾಡಿ, ನೀವು ಭಿನ್ನ ಆಗ್ತೀರಾ, ಒಳ್ಳೇದಾಗಲಿ. ನಮಸ್ತೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. 18/1/2017 18/1/2017 ಬೇಬಿ, ಮಧ್ಯಾಹ್ನ 2:36 ತುಮಕೂರು. ಬೇಬಿ ತಾನೆ ಇನ್ನು? ಏನ್ ಕೇಳ್ಬೇಕು ಬೇಬಿದು? ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು. ಈಗ ಮಂಗಳ ದೇಶ ಇದೆ ಅವನಿಗೆ, ದೀರ್ಘ ಎಜುಕೇಶನ್ ಸಹ ರಾಹು ದೇಶ ಬರುತ್ತೆ. ಅದೇ ಏನು ಪ್ರಾಬ್ಲಮ್? ಇದೇ ಸಮಸ್ಯೆ, ರಾಹು ಬಂದ ತಕ್ಷಣ ಪ್ರಾಬ್ಲಮ್ ಅಂತ ಯಾರು ಹೇಳಿದ್ದು? ಯಾರು ಹೇಳಿದ್ದು? ಕಾಂಪೌಂಡರ್ಗಳು ಹೇಳ್ತಾ ಇರೋದು. ಕಾಂಬಿನೇಷನ್ ಬಹಳ ಚೆನ್ನಾಗಿದೆ, 4 ಇದೆ, 10 ಇದೆ, 8 ಇದೆ. ಟೆಕ್ನಿಕಲ್ ಲೈನ್ ಓದ್ತಾರೆ, 10 ಜೊತೆ ಎಲ್ಲ ಕಾಂಬಿನೇಷನ್ ಇದೆ. ಆಕ್ಚುಲಿ ಬೇಗ ರಾಹು ಬರಲಿ ಅಂತ ತಿಳ್ಕೊ ಇದು ಸ್ಟಾರ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಮಂಗಳ ಕಾಂಬಿನೇಷನ್ಗಿನ ರಾಹು ಕಾಂಬಿನೇಷನ್ 10th house ತೋರಿಸ್ತದೆ. 10th house ಇದೆ, ಹೌಸ್ ಆಫ್ ನೇಮ್ ಅಂಡ್ ಫೇಮ್. ತುಂಬಾ ಚೆನ್ನಾಗಿ ಓದ್ತಾರೆ, ವ್ಯಸನಗಳಿಗೇನು ಹೋಗಲ್ಲ. ಅರ್ಥ ಆಯ್ತಾ? ಅಡಚಣೆಗಳು ಸ್ವಲ್ಪ ಬರುತ್ತೆ ಅವ್ರಿಗೆ, ಓದಕದಲ್ಲಿ ಅಡಚಣೆಗಳು ಬರುತ್ತೆ. ಅದನ್ನ ಹೋಗ್ಸಕ್ಕೆ ಹೆಸರು ಕಾಳು ದಾನ ಮಾಡಿ, ಹೆಸರು ಕಾಳು ಅಷ್ಟೇ ನಿವಾಳಿಸಿ. ಎಷ್ಟು ಅಂದ್ರೆ ಒಂದು 50 ಮೂಟೆ ಕೊಡಮ್ಮ ನೀನು. ನಿಮಗೇನು ಇಷ್ಟ ಬರುತ್ತೋ ಒಂದು ಬಡವ್ರಿಗೆ ಕೊಡಿ. ಒಬ್ರು ಕೊಡ್ತೀರಾ, 5 ಜನ ಕೊಡ್ತೀರಾ? ರೆಗ್ಯುಲರ್ ಆಗಿ ಕೊಡಬೇಕು ಅಂದಾಗ ನಿಮ್ಮ ಆಲೋಚನೆಯಲ್ಲಿ ಹೋಗ್ಬೇಕು. ಎಷ್ಟು, ನಾವೇನ್ ಮೆಜರ್ಮೆಂಟ್ ಇಟ್ಕೊಂಡಿಲ್ಲ ಇಲ್ಲಿ, ಇಷ್ಟೇ ಕೊಡ್ಬೇಕು. ದೇರ್ ಇಸ್ ನೋ ರೂಲ್. ಬಡವರು ತಿಂತಕ್ಕಂಥದ್ದು ಮಾಡ್ಬೇಕಷ್ಟೇ. ಓಕೆ, ಇದನ್ನ ಕೊಡಿ, ಚೆನ್ನಾಗಿ ಓದ್ತಾರೆ. ನಿಮ್ಗೆ ಯಾರು ತಲೆ ತುಂಬಿಸಿದ್ದಾರೆ ರಾಹು ಚೆನ್ನಾಗಿರಲ್ಲ? 21 ಮನೆಯವರು ಮೊನ್ನೆ 87 batch ಅಲ್ಲಿ ಕ್ಲಾಸ್ ಮತ್ತೆ ಮಾಡಿನೂ. ಯಾರ ಯಾಕಮ್ಮ ನೀವು ಅಮ್ಮ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಚೆನ್ನಾಗೇ ಇದೆ ಅಲ್ವಾ? ಅವ್ರು ಹೇಳಿರ್ತಾರಲ್ಲ, ಏ ಚೆನ್ನಾಗಿದೆ, 4 ಇದೆ ಹೇಳಿದ್ರು, ಚೆನ್ನಾಗೈತೆ ಅಂತ ನಾನೊಂದ್ಸತಿ ಕೇಳೋಣ ಅಂತ. ಕರ್ಮವೇ, 87 batch ಶಂಕರಿಂದ ಬಂದ್ರೆ ಇವ್ರು ತೀರ್ಥ. 87 87 ಲಾಸ್ಟ್ ಟೈಮ್ ನಿಮ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ, ಫಂಕ್ಷನ್ಗೆಲ್ಲ ಬಂದಿದ್ರು. ಹೌದಾ? ಶಿವಕುಮಾರ್ ಅಂತ. ಚೆನ್ನಾಗಿದೆ ಅಂತ ಕ್ಲಾಸ್?
ಚೆನ್ನಾಗಿದೆಯಂತೆ. ನೀವೇನ್ ಮಾಡ್ತಾ ಇದ್ರಂತೆ ಕ್ಲಾಸ್ ಮಾಡ್ತಾ ಇದ್ದಾಗ? ನಾವು ಇನ್ನೊಂದ್ ಪಾಪ ಡಿಲಿವರಿ ಆಗಿತ್ತು, ಬೆಂಗಳೂರಲ್ಲಿ ಇದ್ವಿ, ಅವ್ರ ಮದ್ಗಿನಲ್ಲಿ ಇದ್ರು. ಸರಿ ಸರಿ ಸರಿ, ಈಗ ಸೇರ್ಕೊಳ್ಳೋದಕ್ಕೆ ನಾವು ಬಂದ್ಮೇಲೆ ಅವ್ರು ಜಾಯಿನ್ ಆದ್ರು. ಒಳ್ಳೇದು, ಇತ್ತಲ ಗಿಡ ಮದ್ದಲ್ಲ ಅಂದಂಗೆ ಏನೇ ವಿಚಾರ ಕೇಳಿದ್ರು ನಿಮ್ ಯಜಮಾನ್ರ ಕೇಳಿ ಕರೆಕ್ಟ್ ಆಗಿ ಹೇಳ್ತಾರೆ. ಅಲ್ಲಿ ಇಲ್ಲಿ ಹೋಗಿ ಅದೇ ಹೇಳ್ತಾವ್ರೆ. ಅದೇ ಇವಂದು ಸ್ವಲ್ಪ ರಾಹುಲ್ ದೇಶ ಏನ್ ಪ್ರಾಬ್ಲಮ್ ನೋಡಿ, ಅದೇ ಭಯ ಬಿಡಿ, ನಾನ್ ಕೊಟ್ಟಿರ್ತಕ್ಕಂಥದ್ದು ದಾನ ಮಾಡಿ ಅವರು ಇದೇ ದಾನ ಹೇಳಿರ್ಬೇಕು ಅಂತ ನನ್ನ ಅನಿಸಿಕೆ. ಇದೇ ಹೇಳಿರೋದು. ಇದು ಕಲರ್ಸ್ ಕಲರ್ಸ್ ಕಲರ್ ಕಲರ್ ಕಾಗೆ. ಓಕೆ, ಕಲರ್ಸ್ಗೆ ಬಿಳಿ ಯೂಸ್ ಮಾಡಿ. ಓಕೆ, ಬಿಳಿ ಯೂಸ್ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ. ಬಲಗೈಗೆ ಒಂದು ದಾರ ಕಟ್ಟಬಹುದು, ಒಂದು ಕೆಂಪು ದಾರ ಕಟ್ಟಿ, ಕೆಂಪು ದಾರ ಕಟ್ಟಿ, ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ, ಲೈನಲ್ಲಿ ಇದ್ದೀರಾ ನೀವು? ಹಲೋ ಅಂತ ಮಾತಾಡಿಲ್ಲ ಅಂದರೆ ಕಟ್ ಆಗ್ಬಿಡುತ್ತೆ. ಅದು ದಯವಿಟ್ಟು ಕರೆ ಕನೆಕ್ಟ್ ಆಗಿದ ತಕ್ಷಣ ಹಲೋ ಅಂತ ನೀಟಾಗಿ ಮಾತಾಡಿ, ಯಾಕಂದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ. ನಮಸ್ಕಾರ, ಹಲೋ ಸರ್, ಹೇಳಿ. ಯಶಸ್ತ್ರ ಹೋಗ್ತೀನಿ. ಹೋಗಿ. ಹದಿನಾಲ್ಕು. ಯಾವ ವಿಚಾರ ಸರ್? ಸಂತಾನದ ಬಗ್ಗೆ ಎರಡನೇ ಮಗುಗೆ ಯಾವಾಗ ಪ್ಲಾನ್ ಮಾಡ್ಬೇಕು ಅಂತ ಹೇಳ್ಬೇಕು. ಮೊದಲನೇ ಮಗುಗೆ ಎಷ್ಟು ವರ್ಷ ಇವಾಗ? 3 ವರ್ಷ ಸರ್. ಆದ್ರೆ ಅತ್ತೆ ಗಂಡ್ಮಗುನೇ ಬೇಕು ಅಂತ ಟಾರ್ಚರ್ ಸರ್, ನಮ್ಗೆ ಅದಕ್ಕೆ ಭಯ ಆಗಿ ಪ್ಲಾನ್ ಮಾಡಿಲ್ಲ ಸರ್. ಟಾರ್ಚರ್ ಅದೇ ಗಂಡ್ಮಗು. ಅವ್ರು ಯಾಕೆ ಹೆಣ್ಣಾಗ್ ಹುಟ್ಟಿದ್ರು ಅಂತ ಕೇಳಿ, ನೀನ್ ಯಾಕೆ ಹೆಣ್ಣಾಗ್ ಹುಟ್ಟಿದೆ ಅಂತ ಕೇಳ್ಬೇಕು. ಅತ್ತೆಗೆ ರಿವರ್ಸ್, ನೀನ್ ಯಾಕೆ ಹೆಣ್ಣಾಗ್ ಹುಟ್ಟಿದೆ? ಇದು ಮೊದಲನೇ ಮಗು ಹೆಣ್ಣಾಗಿದೆ ಅಂತ ಅವ್ರು ಎರಡನೇದು ಅದೇ ಬೇಕು ಅಂತ ಭಯ ಆಗಿ ನಾವು ಏನು ಪ್ಲಾನ್ ಮಾಡಿಲ್ಲ ಸರ್. ಇದು ನಾವು ಹೇಳೋದು ಬಹಳ ತಪ್ಪಾಗುತ್ತೆ. ನಾವು ಇಲ್ಲಮ್ಮ, ನಾವು ಸ್ವಲ್ಪ ಕಷ್ಟ, ನಮ್ಮ ಹತ್ರ ತಂತ್ರ ಇದ್ರೂ ಕೂಡ ನಾವು ಪಬ್ಲಿಕ್ ಅಲ್ಲಿ ನಾವು ಹೇಳಂಗಿಲ್ಲ, ಅದು ತಪ್ಪು. ಯಾಕಂದ್ರೆ ವಾಸ್ತವವಾಗಿ ನಾವು ಹೇಳಂಗಿಲ್ಲ, ನಮ್ಗೊಂದು ಬಾಧ್ಯತೆ ಇರುತ್ತೆ. ಅರ್ಥ ಆಯ್ತಾ ಸರ್? ಯಾವಾಗ ಪ್ಲಾನ್ ಮಾಡ್ಬೇಕು ಅಂತ ನಾನು ಹೇಳಿ ಸರ್. ಹೆಣ್ಮಗುನೆ ಆದ್ರೆ ತೊಂದ್ರೆ ಇಲ್ವಾ? ಇನ್ನೇನ್ ಮಾಡೋದು? ಏನ್ ಗಂಡು ಮಗು ಹುಟ್ಟಿದ್ರೆ ಏನ್ ಮಾಡ್ತಾರ ಅವರು? ಬಿಡಿ ಸೇತ್ಕೊಂಡು, ಸಿಗರೇಟ್ ಸೇತ್ಕೊಂಡು, ಗೇಮ್ ಮಾಡ್ಕೊಂಡು ಅಡಿಕ್ಷನ್ ಆಗಿ ಇರ್ಬೇಕಂತ. ನಿಮ್ಮ ಅತ್ತೆ ಅಲ್ಲಿ ಸ್ವಲ್ಪ ಕರೀರಿ ಅವ್ರನ್ನ, ಅವಾಗ ಸ್ವಲ್ಪ ಗ್ರಾಚಾರ ಬಿಡಿಸ್ತೀನಿ ಮತ್ತೆಗೆ. ಅವ್ರು ಇಲ್ಲ ಸರ್, ಊರಲ್ಲಿದ್ದಾರೆ. ಇದ್ದಿದ್ರೆ ಇವತ್ತು ಗ್ರಾಚಾರ ಅಮ್ಮನಿಗೆ ನಿಮ್ ಮನೇಲಿ ಇದ್ ಫೋನ್ ಮಾಡ್ಬೇಕಾಯ್ತಾ ಅಮ್ಮನಿಗೆ. ಇವತ್ತು ಹಬ್ಬ, ಕೆಲವು ಪಾಯಿಂಟ್ಸ್ ಕೇಳಿದ್ರೆ ಹಂಗೆ ನೀರಿಳಿಸ್ಬಿಡ್ತಾ ಇದ್ದೆ. ಅವರೇ ಹುಟ್ಟಿರೋದು ಹೆಣ್ಣಾಗಿ, ಫಸ್ಟ್ ತಿಳ್ಕೊಳ್ಳಿ. ನೀವು ಹುಟ್ಟಬೇಕಾದ್ರೆ ನಿಮ್ಮ ತಂದೆ ತಾಯಿಗೆ ನೀವು ಗಂಡಾಗೇನು ಹುಟ್ಟಿಲ್ಲ, ಹೆಣ್ಣಾಗೆ ಹುಟ್ಟಿರೋದು. ಇದೆಲ್ಲ ಫಾರಿನಲ್ಲಿಲ್ಲ, ಬರೀ ಇಂಡಿಯಾದಲ್ಲೇ. ಅದಕ್ಕೆ ಹೇಳೋದು, ಹಿಂದೂ ಧರ್ಮಗಳು ಎಲ್ಲ ಚೆನ್ನಾಗಿದೆ. ಈ ಒಂದು ಸಣ್ಣ ಬುದ್ಧಿತನ, ಸಣ್ಣತನ, ಈ ಅತ್ತೆದಿರ್ದು ಸಣ್ಣತನ, ಕೀಳು, ಕೀಳರಿಮೆ, ನಿಜವಲ್ಲ ಹೇಳ್ತೀನಿ. ಅತ್ತೆದಿರು ಯಾರ್ಯಾರು ನೋಡ್ತಾ ಇರ್ತೀರ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ತಂದೆ ತಾಯಿಗಳನ್ನ ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಹುಟ್ಟಲಿ ಅಂತ ಹೇಳಿ, ಅದು ಗಂಡಾಗಲಿ ಹೆಣ್ಣಾಗಲಿ. ಇವತ್ತು ಯಾರು ನೋಡಿ, ಎರಡು ಹೆಣ್ಮಕ್ಳು ಇದಕ್ಕಿಂತ ಮುಂಚೆ ಜಸ್ಟ್ ಫೋನ್ ಮಾಡಿದರು, ಮನೆ ಕಟ್ಕೊಡ್ತೀನಿ ಅಂದರು. ಗ್ರೇಟ್ ಅಲ್ವಾ? ನಿನ್ನ ಹತ್ರ ಕಿತ್ಕೊತೀನಿ ನಿನ್ನ ಹತ್ರ ಇರೋದು ಅಂತ ಗಂಡ್ಮಕ್ಳು ಹೇಳ್ಬೋದು. ಆ ಹೆಣ್ಮಕ್ಳು ಏ ನಿಂಗೊಂದು ಮನೆ ಕಟ್ಕೊಡ್ತೀನಿ, ಅವ್ರಿಗೆ ಸ್ವಾಭಿಮಾನಕ್ಕಿಂತ ನನಗೆ ಅರ್ಥ ಆಯ್ತಾ? ಆಮೇಲೆ ನನಗೇನೋ ಅನ್ನಿಸ್ತು, ಇಲ್ಲ ಚೆನ್ನಾಗಿದ್ದಾರೆ. ಈಗ ಇದಕ್ಕಿಂತ ಮುಂಚೆ ಒಂದು ಕಾಲ್ ಬಂತಲ್ಲ ಒಬ್ರು ವಯಸ್ಸಾದವರು, ಆ ಅಪ್ಪನಿಗೆ ಸ್ವಲ್ಪ ಸ್ವಾಭಿಮಾನ, ಮಕ್ಕಳು ಬಲವಂತ ಮಾಡ್ತಾರೆ, ನಾವೇ ಮನೆ ಕಟ್ಕೊಡ್ತೀವಿ, ನೀವು ಸಪ್ರೇಟ್ ಇರಿ, ನೀವು ಅದನ್ನೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಈ ಅಪ್ಪನಿಗೆ ಸ್ವಲ್ಪ ಸ್ವಾಭಿಮಾನ ಅಂತ ಅನ್ನಿಸ್ತು. ಅದು ಗೊತ್ತಾಯ್ತದ ನನಗೆ. ಹಾಗೆ ಹೆಣ್ಮಕ್ಳೇ ಅವ್ರು ಇಬ್ಬರು ಹೆಣ್ಮಕ್ಳು ಅವ್ರು ನೋಡ್ಕೋತಾ ಇದ್ರಲ್ಲೋ, ಬಾರಪ್ಪ ನಾನು ಇದ್ದೀನಿ ಅಂತ. ಹೆಣ್ಮಕ್ಳಿಗೆ ಕರುಣೆ ಜಾಸ್ತಿ, ನಿಜವಾಗ್ಲು ಕರುಣೆ ಜಾಸ್ತಿ. ಗಂಡು ಮಕ್ಳಿಗೆ ಅದು ಬರಲ್ಲ. ಗಂಡು ಮಕ್ಳು ಬಂದಾಗ ಅಲ್ಲಿ ಏನಾಗ್ಬಿಡುತ್ತೆ, ಸಡನ್ ಆಗಿ ಅವ್ರು ಹೆಂಡತಿ ಬರ್ತಾರೆ, ಮೆಂಟಲಿ ಅವರು ಡಿಫ್ರೆಂಟ್ ಆಗ್ಬಿಡ್ತಾರೆ. ಮೆಂಟಲಿ ಅವ್ರಿಗೆ ಒಂಥರ ಡಿಫ್ರೆಂಟ್ ಆ್ಯಂಡ್ ಟಾರ್ಚರಸ್. ಹೆಣ್ಣುಮಕ್ಳು ಮೋಸ್ಟ್ ಇಂಪಾರ್ಟೆಂಟ್, ಸೌಮ್ಯತೆ ಜಾಸ್ತಿ. ಯಾಕಂದ್ರೆ ದೇ ಆರ್ ಬಾರ್ನ್ ಇನ್ ದಟ್ ವೇ, ದೇ ಆರ್ ಬಾರ್ನ್ ಇನ್ ದಟ್ ವೇ. ಅವ್ರಿಗೂ ತಾಮಸ ಇದೆ, ತಾಮಸ ಇಲ್ಲದೆ ಇರೋ ಹೆಣ್ಣು ಅಂತ ಇಲ್ಲ ಅಂತಲ್ಲ, ಇದ್ದೇ ಇರುತ್ತದು. ದೇರ್ ಆರ್ ಕ್ರೂಯಲ್, ಕ್ರೂಯಲ್ ಪೀಪಲ್ ಇದ್ದಾರೆ, ಪರ್ಸೆಂಟೇಜ್ ಭಾಳ ಕಮ್ಮಿ. ಗಂಡಸರ ಥರ ಕ್ರೂಯಾಲಿಟಿ ಇರಲ್ಲ. ಸೊ ಆಯ್ತು ಸರ್, ಯಾವಾಗ ಪ್ಲಾನ್? ಜಾಸ್ತಿ ಹೇಳ್ಬಾರ್ದು ನೀವು, ಬರೀ ನಿಮ್ಮ ಒಂದು ಪ್ಲಾನ್. ಯಾವ ವರ್ಷ? ಫಿಫ್ತ್ ಹೌಸ್ ಗುರು. ಯಾವ ವರ್ಷ? ಚಂದ್ರದಶದಲ್ಲಿ ಕೇಳಿದ್ದೀರಾ? ಚಂದ್ರ ಮತ್ತೆ ಫಿಮೇಲ್ ಪ್ಲಾನೆಟ್ ಅದು.
2022 ನವೆಂಬರ್ಗೆ. ಇಲ್ಲಿ ಕಂಟಿನ್ಯೂಟಿ ಆಫ್ ಭುಕ್ತಿಗಳು ಎಲ್ಲ ಬರ್ತಕ್ಕಂಥದ್ದು. ಶನಿ ಯಾವ ರಾಶಿಲಿ ಕೂತಿದ್ದಾನೆ ಒಂದು ಸ್ವಲ್ಪ ನೋಡೋಣ ತಡ್ರಿ. ಮೇಲ್ ರಾಶಿಲಿದಾನಾ ಶನಿ? ಮೇಲ್ ಫಿಮೇಲ್, ಮೇಲ್ ಫಿಮೇಲ್, ಮೇಲ್ ಫಿಮೇಲ್, ಮೇಲ್ ಫಿಮೇಲ್, ಮೇಲ್ ಫಿಮೇಲ್ ರಾಶಿಲಿ ಕೂತಿದ್ದಾನೆ ಶನಿ. ಮತ್ತೆ ಎಲ್ಲಾನು ಇಸ್ ಪಾಯಿಂಟಿಂಗ್ ಟು ಫಿಮೇಲ್. ಮತ್ತೆ ಬುಧ 2022 ಕೇಳಿರ್ತಕ್ಕಂಥ ಪ್ರಶ್ನೆ ನವಂಬರ್ ಆದಮೇಲೆ ಬುಧನಲ್ಲಿ 10 ಮತ್ತು 5 ಅಂಡರ್ಗ್ರೌಂಡಲ್ಲಿದೆ. ಸ್ಯಾಟ್ರನ್ನು 4ರಲ್ಲಿದೆ, 5th ಹೌಸ್. ಓಕೆ, ನಿಮಗೆ ಮಂತ್ರವನ್ನು ಕೊಡ್ತೀನಿ, ಅದು ನಿಮ್ಮ ವಿಚಾರಕ್ಕೆ ನೀವು ತಗೊಳ್ಳಿ. ಓಂ ಹ್ರೀಂ ಹ್ರಾಂ ಹ್ರೌಂ ಹರ ಪುತ್ರಂ ಕುರುಕುರು ಸ್ವಾಹ. ಅನ್ಲಿಮಿಟೆಡ್ ಹೇಳಿ. ಓಂ ಹ್ರೀಂ ಹ್ರಾಂ ಹ್ರೌಂ ಹರ ಪುತ್ರಂ ಕುರುಕುರು ಸ್ವಾಹ. ಎಲ್ಲರಿಗೂ ಇಷ್ಟನೇ ಈ ಥರ ಮಗು ಆತರ ಬೇಕು ಅಂತ. ಬಟ್ ಆದರೆ ಯಾರೋ ಒಬ್ಬರು ಒತ್ತಾಯದಿಂದ ಭಯಪಡಬಾರ್ದು, ಕೇರ್ ಮಾಡಬೇಡಿ. ನೀನೇ ಗಂಡಾಗಿ ಹುಟ್ಟಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಿರಮ್ಮ ಅಂತ. ನೀನು ಅತ್ತೆಯಾಗಿ ನೀನೇ ಹೆಣ್ಣಾಗಿ ಹುಟ್ಟಿದ್ಯಾ, ವೇಸ್ಟ್ ಮುಂಡೆದು ಅಂತ ಹೇಳಿ ಸರಿ ಹೋಗುತ್ತೆ. ಓಕೆ, ಬಲಗೈಗೆ ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, 5 ಮುಖದ ರುದ್ರಾಕ್ಷಿ ಮತ್ತು ಯೆಲ್ಲೋ ಸಫೈರ್. ಯೆಲ್ಲೋ ಸಫೈರ್ ಸ್ವಲ್ಪ ನಿಮಗೆ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಯು ಹ್ಯಾವ್ ಟು ರಿಸೀವ್ ದಿ ವೈ ಕ್ರೋಮೋಸೋನ್ಸ್, ಎಕ್ಸ್ ಕ್ರೋಮೋಸೋನ್ಸ್ ಆ್ಯಂಡ್ ವೈ ಕ್ರೋಮೋಸೋನ್ಸ್, ಅದೆಲ್ಲ ಡಿಪೆಂಡ್ ಆಗೋದು ಹಸ್ಬೆಂಡಿಂದಲೇ. ಹಸ್ಬೆಂಡು ಎಕ್ಸ್ ಕ್ರೋಮೋಸೋನ್ಸ್ ವೈ ಕ್ರೋಮೋಸೋನ್ಸ್ ಯಾವುದು ರಿಲೀಸ್ ಆಗುತ್ತೆ ಆ ಸಮಯದಲ್ಲಿ ಅಂತ ಬರುತ್ತೆ. ಆ ಸಬ್ಜೆಕ್ಟ್ಸು ಗೊತ್ತಿದೆ ಯಾವ ಥರ ಅದು ಅಂತ, ಬಟ್ ಪಬ್ಲಿಕ್ ಲೈಫಲ್ಲಿ ಬೇಡ. ಓಕೆ, ಬೇಡ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ನಮಸ್ಕಾರ. ಹ್ಞೂ ಹೇಳಿ. ನಮಸ್ಕಾರ, ಏನಾಯಿತು ಗಂಟ್ಲು? ಏನಿಲ್ಲರಿ, ನಮ್ಮ ತಮ್ಮಾರ ಬಗ್ಗೆ ಕೇಳಬೇಕಾಯ್ತು ರೀ. ಹ್ಞೂ ಹೇಳಿ, ಕೇಳಿ. ಕೃಷ್ಣಶಾಸ್ತ್ರಿ. ಹ್ಞೂ ಹೇಳಿ. 42 ರೀ. ಯಾವ ವಿಚಾರಮ್ಮ? ಅಂದ್ರೆ ಅವ್ರ ಅವ್ರ ಹೆಂಡತಿ ತವ್ರ ಮನೆ ಹೋಗ್ಯಾರ್ರಿ, ಹೋಗ್ ಕುಂತಾರ್ರಿ. ಆಕಿ ಗಂಡ ಮನೆ ಬರಕ್ ಅವಲ್ ಏನಾಕತ್ತಾಳ್ರಿ, ಇವ್ರಿಗೆ ಅಲ್ಲಿ ಬಾ ಅಂತ ಕುಂತಾರ್ರಿ, ಬರ್ತಾರ ನಿಲ್ಲರಿ? ಆಕಿ ಆಪೋಸಿಟ್ ಹೌಸ್ ಬಗ್ಗೆ ಕೇಳ್ತಾ ಇದ್ರೆ 7ನೇ ಮನೆ ಕೇತು ಅಂತ ಬರ್ತಾ ಇದೆ. ಈಗ ಬರ್ತಾರೋ ಇಲ್ವೋ ಅಂತ ಕೇಳಬೇಕು ಅಂದ್ರೆ ಆಪೋಸಿಟ್ ಪರ್ಸನ್. ಆ ಸಮಯದಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ನಾವಿಲ್ಲಿ ಕಸ್ಪಲ್ ಸಬ್ಲಾಡ್ ನೋಡ್ತೀವಿ. ಕೇತು, ಕೇತು ರೆಟ್ರೋಗ್ರೇಡ್. ರೆಟ್ರೋಗ್ರೇಡ್ ಆದ್ರೆ ಬರೋದು ಡೌಟು. ಎಷ್ಟು ದಿವಸ ಆಯ್ತು ಹೋಗಿ? ಒಂದು 5 ತಿಂಗಳಾತ್ರಿ. ಕೇತು ಕಷ್ಟ. ಆ ಕೇತುನ ಕಾಂಬಿನೇಷನ್ ನೋಡಿದ್ರೆ 6 ಮತ್ತು 8 ಮತ್ತು 8, ಇದರಲ್ಲಿ ಬೇರೆ ಅಬ್ಸ್ಟಕಲ್ಸ್ ಬೇರೆ ಬಂದಿರತಕ್ಕಂಥದ್ದು. ಅಬ್ಸ್ಟಕಲ್ಸ್ ಬಂದಿರ್ತಕ್ಕ ಅಲ್ಲಿ ಏನಾದರೂ ನಮಗೆ ಒಂದು ಸ್ವಲ್ಪ ಕಾಂಬಿನೇಷನಲ್ಲಿ 2ನೋ 7ನೋ 11ನೋ ಬಂದಿದ್ರೆ ಬರ್ತಕ್ಕಂಥದ್ದು ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಒಂಚೂರು ಅವ್ರಿಗೆ ಗಲಾಟೆಗಳು, ಅದರಿಂದ ಅವ್ರಿಗೆ ಸಮಸ್ಯೆ ಇರ್ತಕ್ಕಂಥದ್ದು. ಬೇರೆ ಮನೆ ಮಾಡಿದ್ರೆ ಬರ್ತಾರಂತ? ಇಲ್ರಿ, ಇವ್ರಿಗೆ ಅಲ್ಲಿ ಬಾ ಅಂತ ಹೇಳ್ತಾರ್ರಿ ಅವರು. ಹೋಗಿರ ಕೇಳ್ಬಿಡಿ, ಇವ್ರಿಗೆ ಹೋಗಿರ ಅಂತ ಹೇಳಂದ್ರೆ. ಯಾವುದೋ ಒಂದು ಗಂಡನ ಮನೆಗೆ ಬರಬೇಕು ಅನ್ನೋದು ರೂಲ್ ಏನಿಲ್ಲ, ಹೆಂಡತಿ ಮನೆಗೂ ಹೋಗ್ಬಿಡ್ಲಿ. ಯಾಕೆ ಅವ್ರ ಮನೆ ಎಷ್ಟು ಜನ ಮಕ್ಕಳು, ಅವ್ರ ತಾಯಿದ ಇನ್ಫ್ಲೂಯೆನ್ಸ್ ಏನಾದ್ರು ಇದೆಯಾ, ತಂದೆದೋ ಅಥವಾ ತಾಯಿದೋ? ತಾಯಿದೈತ್ರಿ. ಸೊ ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಬರಲಿ ಅಂತ. ಕೆಲವರು ಅದೊಂಥರ ಬುದ್ಧಿ, ಇಲ್ಲಿ ಈ ಕಡೆ ಅತ್ತೆ ಸಮಸ್ಯೆ ಅಂದ್ರೆ ಆ ಕಡೆ ಈ ಗಂಡಂದಿರಿಗೆ ಇನ್ನೊಂದು ಅತ್ತೆ ಸಮಸ್ಯೆ. ಅಂದ್ರೆ ಇಲ್ಲೇ ತಂಗಿ ಇರದಾರೆ, ಅವರು ಮಾನಸಿಕ ಅದಾರೆ, ಅವ್ರು ಬಿಟ್ಟು ಹೋಗೋದಾಗಂಗಿಲ್ರಿ. ಈಗ ಯಾರು ಮಾನಸಿಕ ಇಂಪಾರ್ಟೆಂಟ್? ಇವ್ರ ಮಾನಸಿಕ ಮಕ್ಕಳಾಗಿದಾರಾ? ಇಬ್ರು ಅದಾರ್ರಿ, ಒಂದ್ ಗಂಡ ಒಂದ್ ಅಣ್ಣ ಐತ್ರಿ. ಇದಾರಲ್ವಾ, ಮತ್ತೆ ಆ ಗಂಡ ಅಲ್ಲೇ ಹೋಗೋದು ಒಳ್ಳೇದು, ಇಲ್ಲ ಅಂದ್ರೆ ಮಕ್ಕಳು ಅವ್ನ ಕ್ಯಾರೇ ಅನ್ನಲ್ಲ. ನೀನ್ ಯಾರು ಅಂತಾರೆ, ತಿಂಗಳಿಗೊಂದ್ಸತಿ ಹೋದ್ರೆ ಹೂ ಆರ್ ಯು ಅಂತಾರೆ. ಏನಕ್ಕೆ ಮನೆಗೆ ಬಂದ್ರಿ, ಯಾರು ನೀವು ಮನೆಗೆ ಬಂದ್ರಿ ಅಂತಂದ್ರೆ ನಾನೇ ಕಣ ನಿನ್ನ ಅಪ್ಪ ಅಂತ ಹೇಳಾಗದ ಪರಿಸ್ಥಿತಿ ಬರುತ್ತೆ. ಹೋಗಿ ಏನಾಗಲ್ಲ, ಕಳಿಸಿ. ಕೆಲಸಕ್ಕೆ ಹತ್ರ ಇದ್ರೆ ಕಳಿಸಿ, ಏನು ಆಗಲ್ಲ. ಯಾರ ಮನೇಲಿ ಯಾರಿದ್ರೆ ಏನು ತೊಂದರೆ ಇಲ್ಲ, ಯಾಕಂದ್ರೆ ಅಭಿಮಾನಗಳು ಸ್ವಲ್ಪ ಒಂದಾಗಬೇಕು. ಸೊ ಬಾಳೆಹಣ್ಣು ದಾನ ಮಾಡಿ, ನಿಮ್ಮ ತಮ್ಮವ್ರಿಗೂ ಅಣ್ಣವ್ರಿಗೆ ಯಾರಿಗೂ ಹೇಳಿದ್ರಲ್ಲ, ಬಾಳೆಹಣ್ಣು ಗುರುವಾರ ಗುರುವಾರ ದಾನ ಮಾಡಿ, ಒಂದು 3 ಮುಖದ ರುದ್ರಾಕ್ಷಿ ಹಾಕ್ಕೊಳಕ್ಕೆ ಹೇಳಿ. ಸಂಬಂಧಗಳು ಚೆನ್ನಾಗಿ ಸ್ವಲ್ಪ ಬೆಳೀತಕ್ಕಂಥದ್ದು ತೋರಿಸುತ್ತೆ. 3 ಮುಖದ ರುದ್ರಾಕ್ಷಿ, ಒಂದು ಜಿರ್ಕಾನ್ ಬಲಗೈ ಮದ್ಯದ ಬೆಳಗ್ಗೆ ಹಾಕ್ಕೊಳ್ಳಿ. ಇಷ್ಟು ಹಾಕೊಂಡಾಗ ಕೊಟ್ಟಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಸ್ವಲ್ಪ ಸರಿ ಹೋಗುತ್ತೆ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಒಂದು ಸಮಯ ಬಂತು, ಸಮಯದ ಅಭಾವ. ಸೊ ಫೆಬ್ರವರಿ 16ನೇ ತಾರೀಕು ಅದ್ಭುತವಾಗಿರ್ತಕ್ಕಂಥ ವಿದ್ಯೆನ ಕಲಿಯಕ್ಕೆ ಬನ್ನಿ. ಒನ್ ಆಫ್ ದಿ ಮೋಸ್ಟ್ ಆಸ್ಪಿಷಿಯಸ್ ಸಬ್ಜೆಕ್ಟ್ ಆನ್ ದಿ ಪ್ಲಾನೆಟ್ ಅರ್ತ್. ಬನ್ನಿ, ಭೂಮಿಯಲ್ಲಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಬ್ಜೆಕ್ಟು.
ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ, ಅವಕಾಶಗಳನ್ನು ಕೊಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಅವಕಾಶ ಬಂದಾಗ ಸೇರ್ಕೊಳ್ಳೋದು ಅವ್ರಿಗೆ ಭಾಗ್ಯೋದಯ ಆಗಿರ್ತಕ್ಕಂಥ ಒಂದು ಸಮಯ ಅಂತ ಹೇಳ್ಬೋದು. ರೇರೆಸ್ಟ್ ಆಫ್ ದಿ ರೇರ್ ಕೇಸ್, ನಮ್ಮ ಕ್ಲಾಸಲ್ಲಿ ಯಾರು ಬಿಟ್ಟೋಗಲ್ಲ, ನಮ್ಮ ಕ್ಲಾಸಲ್ಲಿ ಯಾರು ಬಿಟ್ಟೋಗಲ್ಲ. ಎಲ್ಲೋ ಒಂದು ಕಡೆ ಒಂದು 3-4 ಜನ ಬಿಟ್ಟೋಗಿದ್ದಾರೆ ಅಂದರೆ ಕೈಗೆ ಬಂದಿರತಕ್ಕಂಥ ಒಂದು ವಜ್ರನ ಕೆಳಗೆ ಬೀಳಿಸಿ ಕಲ್ಲನ್ನ ಆಯ್ಕೊಂಡಿರೋರು ತುಂಬ ಜನ ಇದ್ದಾರೆ ನನಗೆ ಅನ್ಕೊಳ್ತೀನಿ. ಅವ್ರು ಮತ್ತೆ ಕನ್ಸಲ್ಟೇಷನ್ಗೆ ಬಂದಿದ್ದಾರೆ ಅವರು, ಸ್ವಲ್ಪ ಒಂದು 3 ತಿಂಗಳಾದ್ಮೇಲೆ ಕನ್ಸಲ್ಟೇಷನ್, ಸರ್ ನಾನು ಕ್ಲಾಸಿಗೆ ಬಂದೆ 2-3 ದಿವಸ ಆದಮೇಲೆ ನನಗೇನೋ ಅನ್ನಿಸ್ತು, ಆಮೇಲೆ ಬಿಟ್ಬಿಟ್ಟು ದುಡ್ಡು ವಾಪಸ್ ತೊಗೊಂಡೋದೆ, ಮತ್ತೆ 3,000 ಹಾಕಿದ್ದಾರೆ ಕನ್ಸಲ್ಟೇಷನ್ಗೆ. ಇದೆಲ್ಲ ನಾನು ನೋಡ್ತಾ ಇರ್ತೀನಿ, ಅದು ರಿಪೀಟ್ ಬಂದಿದ್ದಾರೆ ಅವರು ಕನ್ಸಲ್ಟೇಷನ್ಗೆ. ಅವಾಗ ಅನ್ನಿಸ್ತು ಪ್ಲಾನೆಟ್ಸ್ಗೂ ಒಂದು ಸ್ವಲ್ಪ ಸಪೋರ್ಟ್ ಬೇಕು ಅಂತ. ಒಂದು ಗುರುವಾಗಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಪ್ಲೀಸ್ ಕಮ್. ಹರಮುನಿದರು ಡ್ಯಾಶ್ 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 ಕಾಯೋನು, ಐ ಎಮ್ ಎ ಸ್ಮಾಲ್ ಪರ್ಸನ್. ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ಬ್ಯಾಜ್ಞ ಗುರು ಎಲ್ಲರೂ ಸೇರ್ಕೊಂಡು ಅವರ ಶಿಷ್ಯಂದಿರೆಲ್ಲ ಬಂದಿದ್ದೀವಿ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಅವಕಾಶ ಕೊಟ್ಟಿದ್ದಂತಂದ್ರೆ ನಾನು ಇಲ್ಲಿ ಇವ್ರದ್ದು 81 ಬ್ಯಾಚ್ ಅಲ್ಲಿ ನಾನು ಕಲಿತಿದ್ದೆ, ಅಲ್ಲಿಂದ ಇವಾಗ 88 ಬ್ಯಾಚಿಗೂ ಪುನಃ ರಿಪೀಟ್ ಆಗಿ ಬಂದಿದ್ದೀನಿ, ಇಲ್ಲೂ ಕಲಿತಾ ಇದ್ದೀನಿ. ಅವರು ಕಲಿಸೋ ವಿಧಾನ ಎಂತ ಏನೂ ಗೊತ್ತಿಲ್ಲದಿದ್ದವ್ರು ಸಹ ಕಲಿಯೋದಕ್ಕೆ ಅವರು ಈಗಿನ ಕಾಲದ ನೈಪುಣ್ಯತೆ ಏನದ ತಾಂತ್ರಿಕ ವಿಧಾನದಲ್ಲಿ ಅವ್ರು ಕಲಿಸ್ಕೊಡ್ತಾರೆ. ಅದು ನಿಮ್ಗೆ ಆ ಎಕ್ಸಾಂಪಲ್ಲು ಅವೆಲ್ಲ ಕೊಡೋದ್ರಿಂದ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲದ ಮಟ್ಟಿಗೆ ನಿಮಗೆ ತಲೆ ದಿಂಬಲ್ಲಿಗೆ ಅಡಿಗೆ ಇಟ್ಕೊಂಡು ಅಷ್ಟು ದಪ್ಪ ಬುಕ್ ಬೇಕಾಗೋದಿಲ್ಲ. ಅವ್ರು ಹೇಳೋ ಒಂದೊಂದು ಎಕ್ಸಾಂಪಲ್ ಎಲ್ಲ ಕೊಟ್ಟು ಮಾಡೋದ್ರಿಂದ ನಾವು ಈಗ ಎಷ್ಟು ಮಟ್ಟಿಗೆ ಆಗಿದ್ದೀವಿ ಅಂತಂದರೆ ಕೆಲವೊಂದು ಪ್ರಶ್ನೆಗಳಿಗೆಲ್ಲ ನಮಗೆ ತಕ್ಷಣ ಅವ್ರದ್ದು ಆ್ಯಪ್ ಇದೆಯಲ್ಲ ಹೇಗಿದೆ ಅಂತಂದರೆ ಒಳ್ಳೆ ನಿಮ್ಗೆ ಇನ್ಸ್ಟೆಂಟ್ ಫುಡ್ ಥರ ಅದು ನಿಮಗೆ ಯೂಸ್ ಮಾಡ್ತಾ ಇದ್ದಷ್ಟು ನಿಮಗೆ ತಕ್ಷಣ ಏನೇ ಒಂದು ಪ್ರಶ್ನೆ ಏನೇ ಡೌಟು ಏನೇ ಬಂತು ಅಂದ್ರೂ ಆ್ಯಪಲ್ಲಿ ತಕ್ಷಣ ಹಾಕಿ ಮಾಡಿ ನೋಡಿದ್ರೆ ಅದು ನಿಮ್ಗೊಂದು ರಿಸಲ್ಟ್ ತೋರಿಸುತ್ತೆ. ಆವಾಗ ಆ ಥರ ತಕ್ಕಾಗಿ ನಾವು ನಡ್ಕೊಳ್ಳೋದಕ್ಕೂ ಮಾಡೋದಕ್ಕೂ ಆಗುತ್ತೆ. ಆದ್ದರಿಂದ ಇದನ್ನು ನೀವು ಎಲ್ಲರೂ ಕಲಿಬೋದು, ಎಲ್ಲ ಕಲಿತು ಇನ್ನೊಬ್ಬರ ಹತ್ರ ಎಲ್ಲೋ ಹೋಗಿ ಅನುಮಾನದಲ್ಲಿ ಅವ್ರಿಗೆ ಹುಡ್ಕೊಂಡು ಹೋಗಿ ಇವ್ರಿಗೆ ಹುಡ್ಕೊಂಡು ಹೋಗಿ ಮಾಡೋವಂಥದ್ದು ಬಿಟ್ಬಿಟ್ಟು ನೀವುಗಳು ಎಲ್ಲರೂ ಈ ಕ್ಲಾಸ್ ಕಲೀರಿ ಅಂತ ಹೇಳ್ಕೊಂಡು ನಾನು ಎಲ್ರಿಗೂ ಹೇಳ್ತೀನಿ. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. February 16 ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ರಿ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611555 ಅಥವಾ 9844416555.